ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ಡಿಸೆಂಬರ್ 29ನೇ ತಾರೀಕು, ಗುರುವಾರ 2022ನೇ ಇಸ್ವಿ. ನಮ್ಮ ಶ್ರೀಲಂಕಾ ಸರಣಿಯಲ್ಲಿ ಇಂದು ಕೂಡ ನಾವು ಶ್ರೀಲಂಕಾದಲ್ಲಿರುವ ಒಂದು ದೇವಾಲಯದ ದರ್ಶನವನ್ನ ಮಾಡ್ತಾ ಇದ್ದೀವಿ. ಹೌದು, ಶ್ರೀಲಂಕಾದಲ್ಲಿರುವ ಶ್ರೀ ಭದ್ರಕಾಳಿ ಅಮ್ಮನವರ ದೇವಾಲಯದಲ್ಲಿರುವ ಜ್ಞಾನ ಮಂದಿರದ ದರ್ಶನವನ್ನ ಇಂದಿನ ವಿಶೇಷತೆಯಲ್ಲಿ ಮಾಡ್ತಾ ಇದ್ದೀವಿ. ಬನ್ನಿ, ಜ್ಞಾನ ಮಂದಿರದ ದರ್ಶನ ಮಾಡ್ಕೊಂಡು ಬರೋಣ. ನಾಟ್ಯವಾಡಿದ ನಟರಾಜ, ನಾಟ್ಯವಾಡಿದ ನಾಟ್ಯವಾಡಿದ ನಟರಾಜ, ನಾಟ್ಯವಾಡಿದ ನಾಟ್ಯವಾಡಿದ ನಟರಾಜ, ನಾಟ್ಯವಾಡಿದ ಲೋಕೋದ್ಧಾರಕ ಶಿವ ಕುಣಿದ, ತಾಂಡವ ನೃತ್ಯವತಾಗೈದ ಲೋಕೋದ್ಧಾರಕ ಶಿವ ಕುಣಿದ, ತಾಂಡವ ನೃತ್ಯವತಾಗೈದ ಕಧಿಮಿತಾಳಕ್ಕೆ ಹೆಜ್ಜೆಯ ಹಾಕುತ ನಗುತ ಕುಣಿತು ನಲಿದು ನಮ್ಮ ಶಿವನು ನಾಟ್ಯವಾಡಿದ ನಟರಾಜ, ನಾಟ್ಯವಾಡಿದ ನಾಟ್ಯವಾಡಿದ ನಟರಾಜ, ನಾಟ್ಯವಾಡಿದ ಸೃಷ್ಟಿ ಲಯ ಸ್ಥಿತಿಗಳನ್ನು ಸಮನಿಸಿ ಶಿವ ತಾನು ತಾಂಡವವ ಗೈದ ಜೀವ ಸಂಕುಲಕ್ಕೆಲ್ಲ ಚೇತನವ ತುಂಬಲು ಮದನಾರಿ ನರ್ತಿಸುತ್ತ ನಲಿದ ಲೋಕದಲ್ಲಿ ಸೃಷ್ಟಿ ಲಯ ಸ್ಥಿತಿಗಳನ್ನು ಸಮನಿಸಿ ಶಿವ ತಾನು ತಾಂಡವವ ಗೈದ ಜೀವ ಸಂಕುಲಕ್ಕೆಲ್ಲ ಚೇತನವ ತುಂಬಲು ಮದನಾರಿ ನರ್ತಿಸುತ್ತ ನಲಿದ ಧಮರುಗವ ನುಡಿಸಿ ಪಾದಗಳ ದಣಿಸಿ ಭವ್ಯ ದಿವ್ಯ ರೂಪ ತಾಳಿ ಭಗವಂತ ಬಲುಕು ನಿಯುತ ನಾಟ್ಯವಾಡಿದ ನಟರಾಜ, ನಾಟ್ಯವಾಡಿದ ನಾಟ್ಯವಾಡಿದ ನಟರಾಜ, ನಾಟ್ಯವಾಡಿದ ಹರುಷದಲ್ಲಿ ಸರಸ್ವತಿಯು ವೀಣೆಯನ್ನು ಮೀಟಿದಳು ಗಾಯನವ ಪಾಡಿದಳು ಲಕುಮಿ ಹರಿಕೊಳಲ ನೂದಿದನು ಬ್ರಹ್ಮ ಜತಿ ನುಡಿಸಿದನು ಪಾಹಿ ಮಾಂ ಶಿವ ತಂ ನಮಾಮಿ ಹರುಷದಲ್ಲಿ ಸರಸ್ವತಿಯು ವೀಣೆಯನ್ನು ಮೀಟಿದಳು ಗಾಯನವ ಪಾಡಿದಳು ಲಕುಮಿ ಹರಿಕೊಳಲ ನೂದಿದನು ಬ್ರಹ್ಮ ಜತಿ ನುಡಿಸಿದನು ಪಾಹಿ ಮಾಂ ಶಿವ ತಂ ನಮಾಮಿ ಸುರಗಣವ ಕುಣಿಸಿ ಸಂತಸವ ಹರಿಸಿ ಸುರಗಣವ ಕುಣಿಸಿ ಸಂತಸವ ಹರಿಸಿ ರಾಗತಾಳ ಗಾನ ಕೇಳಿ ಜಗದೀಶ ಬದುಕು ನಿಯುತ ನಾಟ್ಯವಾಡಿದ ನಟರಾಜ, ನಾಟ್ಯವಾಡಿದ ನಾಟ್ಯವಾಡಿದ ನಟರಾಜ, ನಾಟ್ಯವಾಡಿದ ದೇವತೆಗಳೆಲ್ಲರೂ ನಲಿದರು ಪರಶಿವನ ನರ್ತನವ ನೋಡಿ ಕಿನ್ನರರು ಕಿಂಪುರುಷ ನಂದಿ ಭೃಂಗಿಗಳೆಲ್ಲ ತಣಿದಿಹರು ಶಿವರೀಲೆ ಹಾಡಿ ದೇವಾನುದೇವತೆಗಳೆಲ್ಲರೂ ನಲಿದರು ಪರಶಿವನ ನರ್ತನವ ನೋಡಿ ಕಿನ್ನರರು ಕಿಂಪುರುಷ ನಂದಿ ಭೃಂಗಿಗಳೆಲ್ಲ ತಣಿದಿಹರು ಶಿವರೀಲೆ ಹಾಡಿ ಇಂದ್ರಾದಿ
ಸುರರು ಶಿವಪದಕ್ಕೆ ಮಣಿದು ಇಂದ್ರಾದಿ ಸುರರು ಶಿವಪದಕ್ಕೆ ಮಣಿದು ಶರಣು ಶಿವನೆಯನ್ನು ತಿರಲು ಪರಮಾತ್ಮ ಬಲು ಕುಣಿಯುತ ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ ಲೋಕೋದ್ಧಾರಕ ಶಿವ ಕುಣಿದ ತಾಂಡವ ನೃತ್ಯವತಾಗೈದ ಲೋಕೋದ್ಧಾರಕ ಶಿವ ಕುಣಿದ ತಾಂಡವ ನೃತ್ಯವತಾಗೈದ ತಕಧಿಮಿತಾಡಕ್ಕೆ ಹೆಜ್ಜೆಯ ಹಾಕುತ ನಗುತ ಕುಣಿದು ನಲಿದು ನಮ್ಮ ಶಿವನು ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ ನಾಟ್ಯವಾಡಿದ ನಟರಾಜ ನಾಟ್ಯವಾಡಿದ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಶ್ರೀಲಂಕಾದಲ್ಲಿರತಕ್ಕಂತಹ ಕೊಲಂಬೋ ಮಧ್ಯಭಾಗದಲ್ಲಿರತಕ್ಕಂತಹ ವಿಶೇಷವಾದಂತಹ ಮುರುಘಾಪತಿ ಭದ್ರಕಾಳಿ ಅಮ್ಮನವರ ದೇವಸ್ಥಾನದಲ್ಲಿದ್ದೇವೆ. ಧ್ಯಾನ ಮಂದಿರ, ತುಂಬ ವಿಶೇಷವಾಗಿರತಕ್ಕಂತಹ ನಟರಾಜನ ವೈಭವವನ್ನು ನಾವು ನೋಡ್ತಾ ಇದ್ದೇವೆ. ನಾಟ್ಯರಾಜ ನಟರಾಜ ನೃತ್ತಾವಸಾನೆ ನಟರಾಜ ರಾಜೋ ನನಾದ ಢಕ್ಕಾಂ ನವ ಪಂಚವಾರಂ ಉದ್ಧರ್ತು ಕಾಮಹಾಸನಕಾದಿ ಸಿದ್ಧೇ ಏತದ್ವಿಮರ್ಶೆ ಶಿವಸೂತ್ರ ಜಾಲಂ ಇತ್ಯಾದಿಯಾಗಿ ವರ್ಣನೆಯನ್ನು ಮಾಡಿದ್ದಾರೆ ನಟರಾಜನನ್ನು. ಹಾಗಿದ್ದಾಗ ಪರಮೇಶ್ವರನು ವಿಶೇಷವಾಗಿ ರಕ್ಕಸಾಧವನನ್ನು ಮೆಟ್ಟಿ ನಿಂತು ನೃತ್ಯವನ್ನು ಮಾಡ್ತಾ ಇರತಕ್ಕಂತಹ ಭಂಗಿ ಅದ್ಭುತವಾಗಿರತಕ್ಕಂತಹದ್ದು. ಕೆಂಪು ಶಿಲೆಯಲ್ಲಿ, ಅದರಲ್ಲೂ ಏಕಶಿಲೆಯಲ್ಲಿ ಮಾಡಿರತಕ್ಕಂತಹ ವಿಶೇಷವಾದಂತಹ ನಟರಾಜನ ಭಂಗಿ. ಕೆಳಭಾಗದಲ್ಲಿ ನಾವು ನೋಡುವಾಗ ವಿಶೇಷವಾಗಿ ಪದ್ಮಪೀಠ, ಸೋಮಸೂತ್ರ, ಶಿವನ ಲಿಂಗ, ಅದಕ್ಕೆ ಸಂಪೂರ್ಣವಾಗಿ ರುದ್ರಾಕ್ಷಿ ಮಾಲೆಯನ್ನು ಸುತ್ತಿರುವಂತಹದ್ದನ್ನು, ಮೇಲೆಯಿಂದ ಗಂಗಾಜಲ ಸದಾಕಾಲದಲ್ಲೂ ಬೀಳ್ತಾ ಇರತಕ್ಕಂತಹ ವಿಶೇಷತೆ ಬಹಳ ಅದ್ಭುತ ನೋಡಿ. ಗಂಗಾ ತುಂಗ ತರಂಗ ರಂಜಿತ ಜಟಾಭಾರಂ ಕೃಪಾಸಾಗರಂ, ಎಷ್ಟು ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಗಂಗಾ ತುಂಗ, ಗಂಗೆಯು ತಲೆಯ ಮೇಲಿದ್ದಾಳಂತೆ ಶಿವನಿಗೆ. ಹಾಗಂತ ಅವಳು ಶಿವನ ತಲೆಯ ಮೇಲೆ ಬೀಳುವಾಗ ತಾನು ಎದ್ದು ನಿಂತು ಮೇಲಿನಿಂದ ಧಾರಾರೂಪದಲ್ಲಿ ಬೀಳ್ತಾಳಂತೆ. ಗಂಗಾ ತುಂಗ ತರಂಗ ರಂಜಿತ ಜಟ ಭಾರಂ ಕೃಪಾಸಾಗರಂ, ಈ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಕೃಪಾಸಾಗರ ಅವನು ಸಾಮಾನ್ಯನಲ್ಲ, ಕರುಣೆ ಇದ್ದಂತಹ ವ್ಯಕ್ತಿಗಳಿಗೆ ಕರುಣಾಳುವಾಗಿ ಇರತಕ್ಕಂತಹ ಶಿವ ಸದಾಕಾಲದಲ್ಲೂ ಕೃಪಾಸಾಗರನೇ. ಅಂತಹ ಕೃಪಾಸಾಗರನ ವೈಭವ ನಾಟ್ಯ ರೂಪದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು, ಧ್ಯಾನ ರೂಪದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು, ಧ್ಯಾನ ಭಂಗಿಯಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು, ನಾಟ್ಯ ಭಂಗಿಯಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಹೀಗಿರುವಾಗ ಪರಮೇಶ್ವರನಿಗೆ ಒಂದು ದಿವಸ ಪ್ರದೋಷ ಸಂದರ್ಭ, ದೇವಾನು ದೇವತೆಗಳೆಲ್ಲರೂ ಬಂದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ಸಂತೋಷ ಆಗಿದೆ, ತನ್ನ ಕರ್ತವ್ಯವನ್ನು ತಾನು ಪಾಲನೆ ಮಾಡ್ತಾ ಇದ್ದೇನೆ. ಅವನಿಗೆ ಕರ್ತವ್ಯ ಏನು? ಲಯಕರ್ತೃ, ಲಯವನ್ನು ಮಾಡತಕ್ಕಂಥವನು, ಸ್ಮಶಾನವಾಸಿ, ಜೊತೆಯಲ್ಲಿ ಕೈಲಾಸವಾಸಿ, ಅದರಲ್ಲೂ ಕೈಲಾಸದ ಈಶಾನ್ಯ ಭಾಗದ ರಜತ ಪೀಠದಲ್ಲಿ ಕುಳಿತಿರುವವನು. ಅಂತಹ ಪರಮೇಶ್ವರನಿಗೆ ಸಂತೋಷದ ಅತಿರೇಕ. ಆಗ ಅವನು ನಾಟ್ಯವನ್ನು ಮಾಡಲಿಕ್ಕೆ ಆರಂಭ ಮಾಡಿದಂತೆ. ಅವನ ಕಾಲು ಅಡಿಭಾಗದಲ್ಲಿ ಎಷ್ಟೋ ಜನ ರಕ್ಕಸರು ಸಿಕ್ಕು ಸತ್ತು ಹೋದರು. ಆ ನಾಟ್ಯ ಭಂಗಿ ಅತ್ಯಂತ ವಿಶೇಷವಾಗಿರತಕ್ಕಂತಹ ಮುದ್ರೆಯನ್ನು ತೋರಿಸ್ತಾ ಇದೆ. ನಾಟ್ಯ ಭಂಗಿ ಅದ್ಭುತವಾಗಿರತಕ್ಕಂಥದ್ದು. ತಾವು ನೋಡುವಾಗ ಗೊತ್ತಾಗುತ್ತೆ ಆ ನಾಟ್ಯ ಭಂಗಿಯ ನರ್ತನದ ವಿಶೇಷತೆಯನ್ನು. ಬಲಭಾಗದ ಕಾಲನ್ನು ಗಟ್ಟಿಯಾಗಿ ನೆಲದಲ್ಲಿ ಊರಿ, ಎಡಭಾಗದ ಕಾಲನ್ನು ಎತ್ತಿ ಬಗ್ಗಿಸಿ, ಕೈಯನ್ನು ಒಂದಕ್ಕೆ ಒಂದು ತಾಗಿಸಿ ಇರತಕ್ಕಂತಹ ವಿಶೇಷತೆ, ಬಹಳ ಅದ್ಭುತವಾದಂತಹ ಶೈಲಿ. ಅರ್ಥಾತ್ ಒಂದು ಧ್ಯಾನದ ಭಂಗಿ, ನಾಟ್ಯದ ಭಂಗಿ, ನಟನೆಯ ಭಂಗಿ, ನಾಟ್ಯಶಾಸ್ತ್ರದ ಭಂಗಿಯಾಗಿರ್ತಕ್ಕಂತಹದ್ದು. ಅದಷ್ಟನ್ನು ಮಾಡುವಾಗ ಅವನು ಸುಮ್ಮನೆ ಇಲ್ಲ, ತನ್ನ ಕೈಯಲ್ಲಿರ್ತಕ್ಕಂತಹ ಡಮರುಗಕ್ಕೆ ಒಂದು ಕೆಲಸವನ್ನು ಕೊಟ್ಟಂತೆ. ಲೋಕೋದ್ಧಾರಕ್ಕಾಗಿ, ಲೋಕದ ಕ್ಷೇಮಕ್ಕಾಗಿ, ಲೋಕದ ಒಳಿತಿಗಾಗಿ, ಲೋಕದಲ್ಲಿರ್ತಕ್ಕಂತಹ ಜನರಿಗೆ ಒಳ್ಳೆಯ ಮಾತನ್ನು ಕಲಿಸುವುದಕ್ಕೋಸ್ಕರವಾಗಿ ವಿಶೇಷವಾದಂತಹ ತನ್ನ ಡಮರುಗವನ್ನು ಒಂದು ಸಾರಿ ಬಾರಿಸಿದಂತೆ. ಆ ಬಾರಿಸುವಾಗ ಅದರಲ್ಲಿ 14 ಸೂತ್ರಗಳು ಹೊರಟುವಂತಾಯಿತು. 14 ಸೂತ್ರಗಳು, ಆ ಸೂತ್ರಗಳೇ ಇವತ್ತಿನ ವ್ಯಾಕರಣ ಶಾಸ್ತ್ರದ ಮೂಲ ಸೂತ್ರಗಳಾಗಿರ್ತಕ್ಕಂಥದ್ದು. ಐವಣು ರುಲ್ರಕು
ಏವೋಂಗ ಅಯ್ಯೌಚ ಹಯವರಟ ಲಣ ಜಪಗಣ ನಮ್ಮ ಘಡದಶ ಜಪಗಡದಶ ಕಪ ಚಟತ ಚಟತೌ ಕಪಯ ಶಶಸರ ಹಲ. ಇದು 14 ಸೂತ್ರಗಳು. ಡಬರಗವನ್ನು ಬಾರಿಸುವಾಗ 14 ಸಾರಿ ಸ್ವರ ಬಂದಂತೆ. ಆ 14 ಮನ್ವಂತರದ ರೂಪದಲ್ಲಿರತಕ್ಕಂಥ ಆ 14 ಸ್ವರಗಳೇ ವಿಶೇಷವಾಗಿ ವ್ಯಾಕರಣಬದ್ಧವಾಗಿ ನಾವು ಇವತ್ತಿನ ದಿವಸ ಒಳ್ಳೆಯ ಚಾತುರ್ಯಯುಕ್ತವಾಗಿ ಮಾತನಾಡಲಿಕ್ಕೆ ಅವಕಾಶ ಇರತಕ್ಕಂತಹದ್ದು ವ್ಯಾಕರಣ ಶಾಸ್ತ್ರದಲ್ಲಿ. ಅದಕ್ಕಾಗಿ ಹೇಳಿದ್ದು ಕೊನೆಗೆ ನೃತ್ತಾವಸಾನೆ ನಟರಾಜ ರಾಜ ನಟರಾಜನಾದಂತಹ ರಾಜನಾಗಿರ್ತಕ್ಕಂತಹ ಪರಮೇಶ್ವರ ಯಾರಿಗೆ ಅವನು ರಾಜ? ದೇವತೆಗಳಿಗೆಲ್ಲರಿಗೂ ರಾಜನಾಗಿರ್ತಕ್ಕಂಥವನು. ಅರ್ಥಾತ್ ಕೈಲಾಸದಲ್ಲೇ ಅತ್ಯುನ್ನತವಾದಂತಹ ಸ್ಥಾನಾಪನ್ನನಾಗಿರ್ತಕ್ಕಂಥವನು. ಅವನು ನೃತ್ಯದ ಅಂತ್ಯದ ಭಾಗದಲ್ಲಿ ನೃತ್ತಾವಸಾನೆ ನಟರಾಜ ರಾಜೋ ನನಾದ ಢಕ್ಕಾಂ ನವ ಪಂಚವಾರಂ 9+5 ಎಷ್ಟಾಯಿತು? 14 ಅಲ್ವೇ. 9+5 ಪಂಚ ಅಂದರೆ 14. ಮೊದಲು 9 ಸೂತ್ರವನ್ನು ಹೇಳ್ದ, ಆಮೇಲೆ ಮತ್ತೆ 5 ಸೂತ್ರವನ್ನು ಹೇಳಿದಂತೆ. 9 ಸೂತ್ರಗಳು ನಮ್ಮ ದೇಹದಲ್ಲಿರ್ತಕ್ಕಂತಹ ನವರಂಧ್ರಗಳ ಶುದ್ಧಿಗಾಗಿ, ಮತ್ತೆ 5 ಸೂತ್ರಗಳನ್ನು ಹೇಳಿರ್ತಕ್ಕಂಥದ್ದು ತನ್ನ 5 ಮುಖಾರವಿಂದದ ಮೂಲಕವಾಗಿ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಹೇಳುವಂತಹ 5 ಮುಖದ ಮೂಲಕವಾಗಿ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟು ಪಂಚಮಂ ಕಾರ್ಯಸಿದ್ಧಿಶ್ಚ. ಈ 5 ಸೂತ್ರಗಳು ಕಾರ್ಯಸಿದ್ಧಿಯನ್ನು ಮಾಡಲಿ ಹೇಳುವಂತಹ ರೂಪವನ್ನು ಕೊಟ್ಟಿರತಕ್ಕಂತಹ ವಿಶೇಷತೆ ಬಹಳ ಅದ್ಭುತವಾಗಿರತಕ್ಕಂಥದ್ದು. ಆದ್ದರಿಂದಲೇ ನಾವು ನಟರಾಜನನ್ನು ಸದಾಕಾಲದಲ್ಲೂ ಕೊಂಡಾಡ್ತೇವೆ. ನಾಟ್ಯಶಾಸ್ತ್ರಕ್ಕೆ ಅಧಿದೇವತೆಯೇ ನಟರಾಜನಾಗಿರ್ತಕ್ಕಂಥವನು. ಇವತ್ತಿನ ದಿವಸ ನಾವು ನಾಟ್ಯವನ್ನು ನೋಡ್ತೇವೆ, ಭರತನಾಟ್ಯವನ್ನು ನೋಡ್ತೇವೆ, ಯಕ್ಷಗಾನವನ್ನು ನೋಡ್ತೇವೆ, ಕಥಕ್ಕಳಿಯನ್ನು ನೋಡ್ತೇವೆ, ಬಯಲಾಟವನ್ನು ನೋಡ್ತೇವೆ, ವಿಧ ವಿಧವಾದಂತಹ ಆಟಪಾಠಗಳನ್ನೆಲ್ಲ ನೋಡ್ತೇವೆ. ಆದರೆ ಅದೆಲ್ಲದಕ್ಕೂ ಮೂಲ ಪುರುಷನಾಗಿರ್ತಕ್ಕಂಥವನು ನಟರಾಜ. ಆದ್ದರಿಂದಲೇ ದೇವಾನುದೇವತೆಗಳ ಮನಸ್ಸನ್ನು ಸಂತೃಪ್ತಿಪಡಿಸಿದಂತಹ ನಟರಾಜನ ವೈಭವ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಕೈಯಲ್ಲೋ ವಿಶೇಷವಾಗಿ ನೋಡಿ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ, 1-2 ಕೈಗಳನ್ನು ಅವನು ಭಂಗಿಯ ರೂಪದಲ್ಲಿ ಹಿಡಿದಿದ್ದಾನೆ. ಮತ್ತೆ 2 ಕೈಗಳಲ್ಲೂ ಸಹಿತವಾಗಿ ವಿಶೇಷವಾದಂತಹ ಶಕ್ತಿಯಾಯುಧವನ್ನು ಹಿಡಿದಿರತಕ್ಕಂಥವನು. ಜೊತೆಯಲ್ಲಿ ಕೊರಳಿನಲ್ಲೋ ರುದ್ರಾಕ್ಷಿ ಮಾಲೆ. ಮೇಲ್ಭಾಗದಲ್ಲಿ ನೋಡುವಾಗ ನಮಗೆ ಅಷ್ಟದೋಪಾದಿಯಲ್ಲಿರ್ತಕ್ಕಂಥದ್ದೆಲ್ಲವೂ ಕಾಶಿಯಿಂದ ಬಂದಿರತಕ್ಕಂತಹ ವಿಶೇಷವಾದಂತಹ ರುದ್ರಾಕ್ಷಿಗಳು. ಶಿವನ ಕಣ್ಣಿನಿಂದನೇ ಉದುರಿದಂತಹ ರುದ್ರಾಕ್ಷಿ, ಶಿವನ ಮಹಿಮೆಯಿಂದ ಬಂದಿರತಕ್ಕಂತಹ ರುದ್ರಾಕ್ಷಿ, ಅದೇ ಅವನಿಗೆ ಆಸರೆಯಾಗಿರತಕ್ಕಂಥದ್ದು. ಆಸರೆಯ ಅಡಿಭಾಗದಲ್ಲಿ ನಾಟ್ಯಭಂಗೆಯಲ್ಲಿರ್ತಕ್ಕಂಥ ಕೆಂಪು ಬಣ್ಣದ ವಿಶೇಷವಾದಂತಹ ಕಲ್ಲಿನಿಂದ ಕೆತ್ತಲ್ಪಟ್ಟಂತಹ ನಾಟ್ಯ ಶೈಲಿಯಲ್ಲಿರತಕ್ಕಂತಹ ನಟರಾಜನ ದರ್ಶನವನ್ನು ನಾವು ಮಾಡಿಕೊಳ್ಳುವುದರಿಂದ, ಜೊತೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂತಹ ಶಿವನು ಸದಾಕಾಲದಲ್ಲೂ ಸಹಿತವಾಗಿ ಗಂಗಾಧರ, ಗಂಗೆಯಿಂದ ಸದಾಕಾಲದಲ್ಲೂ ಸ್ನಾನವನ್ನು ಮಾಡ್ತಾ ಇರತಕ್ಕಂತಹ ವಿಶೇಷತೆ. ಅದರಲ್ಲೂ ಸಹಿತವಾಗಿ ಜುಳು ಜುಳು ಶಬ್ದಗಳು, ಗಂಗಾ ತುಂಗ ತರಂಗ, ಆ ತರಂಗದ ಶಬ್ದಗಳು ನಮಗೆ ಕಿವಿಗೆ ಇಂಪಾಗಿ ಕೇಳಿಸ್ತಾ ಇರ್ತದೆ. ಅಕ್ಕಪಕ್ಕದಲ್ಲಿ ಅಸಿತಾಂಗ ರುರು ಇತ್ಯಾದಿ ಭೈರವಾದಿ ಗಣಗಳಿಂದ ಕೂಡಿರತಕ್ಕಂತಹ ವಿಶೇಷವಾದಂತಹ ಧ್ಯಾನ ಮಂದಿರ ಅದ್ಭುತವಾಗಿರತಕ್ಕಂಥದ್ದು. ಮನುಷ್ಯನಿಗೆ ಬೇಕು ಧ್ಯಾನ, ಧಾರಣ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ. ಈ ಷಟ್ಕರ್ಮವನ್ನೂ ಸಹಿತವಾಗಿ ಹಿಡಿದು ನಮ್ಮ ಹತೋಟಿಯಲ್ಲಿಟ್ಟುಕೊಂಡಿರತಕ್ಕಂತಹ ವ್ಯಕ್ತಿಗಳು ಸದಾಕಾಲದಲ್ಲೂ ಸಹಿತವಾಗಿ ಲೋಕೋಪಕಾರವನ್ನು ಮಾಡ್ತಾ ಇರ್ತಾರೆ ಹೇಳುವಂಥದ್ದಕ್ಕೆ ಸಾಕ್ಷೀಭೂತವಾಗಿ ಎಷ್ಟೋ ದೇವಾನುದೇವತೆಗಳ ವಿಶೇಷತೆಯಿಂದ ಅಲಂಕೃತವಾಗಿರತಕ್ಕಂತಹ ಭವ್ಯವಾಗಿರತಕ್ಕಂತಹ ದಿವ್ಯವಾಗಿರತಕ್ಕಂತಹ ಧ್ಯಾನ ಮಂದಿರ ಸದಾಕಾಲದಲ್ಲೂ ಜಾಗೃತವಾಗಿರ್ತದೆ, ಸದಾಕಾಲದಲ್ಲೂ ಓಂಕಾರ ರೂಪದಲ್ಲಿರ್ತದೆ. ಆದ್ದರಿಂದಲೇ ಶಿವನಿಗೆ ಹೇಳುವಂತಹದ್ದು, ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂಚೇವ ಓಂಕಾರಾಯ ನಮೋ ನಮಃ. ಈ ರೀತಿಯಲ್ಲಿ ಓಂಕಾರಕ್ಕೆ ಅಷ್ಟು ಮಹಿಮೆಯನ್ನು ಕೊಟ್ಟಿದ್ದಾರೆ. ಅಕಾರ ಉಕಾರ ಮಕಾರಗಳು ಸೇರಿ ಓಂಕಾರ, ಭೂರ್ಲೋಕ ಭೂರ್ಲೋಕ ಸುವರ್ಲೋಕವನ್ನು ತೋರಿಸುವಂತಹದ್ದು ಓಂಕಾರ.
ಆಧ್ಯಾತ್ಮಿಕ ಶಕ್ತಿಯನ್ನ, ಆದಿ ದೈವಿಕ ಶಕ್ತಿಯನ್ನ, ಆದಿ ಭೌತಿಕ ಶಕ್ತಿಯನ್ನ ಕೊಡತಕ್ಕಂತಹದ್ದು ಓಂಕಾರ. ಇದೆಲ್ಲದರಿಂದ ಅಡಕವಾಗಿರತಕ್ಕಂತಹ ವಿಶೇಷ ಧ್ಯಾನ ವೈಭವವನ್ನ ಅದ್ಭುತವಾಗಿ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟವನು ಪರಮೇಶ್ವರ. ಅವನನ್ನು ನಾವು ಇವತ್ತಿನ ದಿವಸ ಧ್ಯಾನ ಮಂದಿರದಲ್ಲಿ ನೋಡ್ತಾ ಇದ್ದೇವೆ. ತಾವೆಲ್ಲರೂ ಸಹಿತವಾಗಿ ಇಲ್ಲಿ ಬಂದಾಗ ಕುಳಿತು ಧ್ಯಾನವನ್ನು ಮಾಡಬೇಕಾಗಿರ್ತಕ್ಕಂಥ, ನೋಡಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. 55 ಜನ ಕುಳಿತುಕೊಂಡು ಏಕಕಾಲದಲ್ಲಿ ಧ್ಯಾನವನ್ನು ಮಾಡಲಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಅವರಿಗೆ ಶುದ್ಧವಾದಂತಹ ಪೀಠ, ಜೊತೆಯಲ್ಲಿ ಕುಳಿತುಕೊಳ್ಳುವಾಗ ಕಾಲಿಗೆ ನೋವಾಗದ ರೀತಿಯಲ್ಲಿ ವ್ಯವಸ್ಥೆ, ಆಸನ ವ್ಯವಸ್ಥೆ ಇದೆಲ್ಲವೂ ಇದೆ ಅಂತಾದಾಗ ಧ್ಯಾನ ಮಾಡಲಿಕ್ಕೆ ಏನು, ಪರಮೇಶ್ವರನ ಧ್ಯಾನ, ಓಂಕಾರದ ಧ್ಯಾನ, ನಮ್ಮ ಶರೀರದಲ್ಲಿ ಹಂಸ ಮಂತ್ರ ಇತ್ಯಾದಿಗಳನ್ನು ಮಾಡುವಾಗ ಗುರು ದಕ್ಷಿಣಾಮೂರ್ತಿಯಾಗಿರತಕ್ಕಂತಹ ಪರಮೇಶ್ವರನು ನಮಗೆ ಸದಾಕಾಲದಲ್ಲೂ ಸಹಿತವಾಗಿ ನಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಡ್ತಾನೆ, ನಮಗಿರತಕ್ಕಂತಹ ಮೃತ್ಯು ಭಯವನ್ನು ಜಯಿಸುವ ಅಂತಹ ಶಕ್ತಿಯನ್ನು ಕೊಡ್ತಾನೆ, ಮೃತ್ಯುಂಜಯನಾಗಿ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಬನ್ನಿ, ಬಂದಾಗ ಇಲ್ಲಿಗೆ ಬನ್ನಿ, ದರ್ಶನವನ್ನು ಮಾಡಿಕೊಳ್ಳಿ. ಧ್ಯಾನ ಮಂದಿರಕ್ಕೆ ಒಂದು ಸ್ವಲ್ಪ ಸಮಯವನ್ನು ಇಲ್ಲಿ ಪರಮೇಶ್ವರನ ಧ್ಯಾನದಲ್ಲಿ ಕಳೆಯಿರಿ. ನಿಮ್ಮ ಸಂಕಷ್ಟಗಳೆಲ್ಲವೂ ದೂರವಾಗಲಿ, ಶುಭವಾಗಲಿ, ಶಿವನ ಅನುಗ್ರಹದಿಂದ ಶುಭಮಸ್ತು. ಗುರುವಾರದ ಇವತ್ತಿನ ವಿಶೇಷತೆಯಲ್ಲಿ ಶ್ರೀಲಂಕಾದಲ್ಲಿರುವ ಶ್ರೀ ಭದ್ರಕಾಳಿ ಅಮ್ಮನವರ ದೇವಾಲಯದಲ್ಲಿರುವ ಜ್ಞಾನ ಮಂದಿರದ ದರ್ಶನವನ್ನ ಮಾಡಿಕೊಂಡ್ವಿ. ಪ್ರತಿನಿತ್ಯ ನೀವು ಕೂಡ ಸುವರ್ಣ ಸಂಕಲ್ಪ ನೋಡೋದ್ರಿಂದ ಶ್ರೀಲಂಕಾದಲ್ಲಿರುವ ಮತ್ತಷ್ಟು ದೇವಾಲಯಗಳ ದರ್ಶನವನ್ನ ಮಾಡ್ಕೊಳ್ಬಹುದು. ಈಗ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ದಿನದ ಕುಂಡಲಿ, ಪಂಚಾಂಗ ಶ್ರವಣ, ಮುಹೂರ್ತ, ಜನ್ಮ ರಹಸ್ಯ ಸಂಕಲ್ಪ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಪರಿಹಾರ ಸಂಕಲ್ಪ, ಜೊತೆಗೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ರಾಶಿಗಳ ರಾಶಿಫಲ ಇರುತ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ಕರುನಾಡಿನ ಮನೆ ಮಾತಾಗಿರುವ ನಾಗಯಕ್ಷಿ ಹಾಗೂ ಗಂಧರ್ವ ಉಪಾಸಕರು, ನಡೆದಾಡುವ ಜ್ಯೋತಿಷ್ಯ ಭಂಡಾರ, ಸಂಕಲ್ಪಧಾಮ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ವಿದ್ವಾನ್ ಶ್ರೀ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಶ್ರೇಯೋವತಿ ಭವ. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತೆ ದಿವ್ಯೈಸ್ತವೈ ವೇದೈ ಸಾಂಗ ಪದ ಕ್ರಮೋಪನಿಷದೈರ್ಗಾಯಂತೆ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಭಗವಾನ್ ಶ್ರೀಕೃಷ್ಣಾಯ ನಮಃ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಕಾರ್ಯಕ್ರಮ ಪೂಜೆ ಹಾಗೂ ಮಂಗಳಾರತಿಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗಣಾನಂತ ಗಣಪತಿ ಗೋವಾಮಹೇ ಕವಿಂಕವೇನಾಮುಪವಶ್ಯವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಪಿಸ್ಸೇದಸಾದನಂ ಓಂ ಧ್ರುವಂತೇ ರಾಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಸಪರಿವಾರ ಸಹಿತ ಶ್ರೀ ಗುರು ರಾಘವೇಂದ್ರ ಸ್ವಾಮಿನೇ ನಮಃ. ಮಂಗಳನೀರಾಜನಂ ದರ್ಶಯಾಮಿ ರಕ್ಷಾಂಧಾರಯಾಮಿ. ಗುರುಗಳೇ, ಗುರುವಾರದ ಇವತ್ತಿನ ವಿಶೇಷತೆಯಲ್ಲಿ ಮೊದಲಿಗೆ ದಿನದ ಕುಂಡಲಿ ಹೇಗಿದೆ ಅಂತ ತಿಳಿಸ್ಕೊಡ್ತೀರಾ? ಇಂದಿನ ದಿನದ ಕುಂಡಲಿಯನ್ನು ನಾವು ನೋಡುವಾಗ ಮೇಷರಾಶಿಯಲ್ಲಿ ರಾಹು, ವೃಷಭ ರಾಶಿಯಲ್ಲಿ ಅಂಗಾರಕ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ ನಾಲ್ಕು ರಾಶಿಗಳು ಶೂನ್ಯ ರಾಶಿಯಾಗಿರ್ತಕ್ಕಂಥದ್ದು, ಯಾವುದೇ ಗ್ರಹಗಳಿಲ್ಲ. ತುಲಾ ರಾಶಿಯಲ್ಲಿ ಎಂದಿನಂತೆ ಕೇತು, ವೃಶ್ಚಿಕ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಧನು ರಾಶಿಯಲ್ಲಿ ರವಿ ಮತ್ತು ಶುಕ್ರರ ಯುತಿ ಇರತಕ್ಕಂಥದ್ದು, ಪರಸ್ಪರ ಶತ್ರುಗಳಾಗಿದ್ದಾರೆ ಅವರು. ಇವತ್ತಿನ ದಿವಸ ಧನು ರಾಶಿಯಲ್ಲಿ ನಿಂತುಕೊಂಡಿದ್ದಾರೆ. ಮಕರ ರಾಶಿಯನ್ನು ನೋಡುವಾಗ ಶನಿ ಮತ್ತು ಬುಧರ ಯುತಿ ಇವೆರಡೂ ಗ್ರಹಗಳು ನಪುಂಸಕ ಗ್ರಹಗಳು. ಆದ್ದರಿಂದ ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಏನಿದೆ ಹೇಳುವಂಥದ್ದನ್ನು ಮುಂದೆ ನೋಡಬೇಕು. ಕುಂಭರಾಶಿಯಲ್ಲಿ ಮಾಂದ್ಯೋದಯವಾಗಿದೆ, ಮೀನರಾಶಿಯಲ್ಲಿ ಗುರು ಮತ್ತು ಚಂದ್ರಯೋಗ ಇರತಕ್ಕಂಥದ್ದು ಇಂದಿನ ಗ್ರಹ ಕುಂಡಲಿಯಲ್ಲಿ. ಹೀಗಿರುವಾಗ ದೈನಂದಿನ ಭವಿಷ್ಯದಲ್ಲಿ
ಮೇಷ ಅದು 12 ರಾಶಿಯವರಿಗೆ ಯಾವ ಯಾವ ರೀತಿಯಾದಂತಹ ಫಲಗಳು ಇದ್ದಾವೆ ಹೇಳುವಂತಹದ್ದನ್ನ ಇಂದಿನ ಗುರುವಾರ ದಿವಸ ಹೇಳೋಣ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಈ ದಿನದ ಪಂಚಾಂಗ ಶ್ರವಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1944 ಶುಭಕೃನ್ನಾಮ ಸಂವತ್ಸರದ ದಕ್ಷಿಣಾಯಣ ಉದಗಯನಂಚ ಹೇಮಂತ ಋತು ಪುಷ್ಯಮಾಸದ ಶುಕ್ಲಪಕ್ಷದ ಸಪ್ತಮಿ ತಿಥಿಯಾಗಿರ್ತಕ್ಕಂತಹದ್ದು. ವಾರ ಗುರುವಾರವಾಗಿದೆ. ಈ ದಿವಸ ಪೂರ್ವಭಾದ್ರ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ವ್ಯತಿಪಾತನಾಮ ಯೋಗ ಗರಜಾಕರಣ ಇರತಕ್ಕಂಥದ್ದಿದೆ ಇಂದಿನ ದಿವಸ. ಹೀಗಿರುವಾಗ ಇಂದಿನ ದಿವಸದ ವಿಶೇಷತೆ ಬುಧನು ವಕ್ರಾರಂಭ, ಬುಧನು ವಕ್ರಿಯಾಗುವಂತಹ ಒಂದು ಸನ್ನಿವೇಶ. ಹೀಗಿರುವಾಗ ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಗ ಪದ್ಧತಿಯಲ್ಲಿ ಚಾಂದ್ರಮಾನ ರೀತಿಯಲ್ಲಿ ನಾವು ನೋಡುವಾಗ 7ನೇ ದಿವಸ 10ನೇ ತಿಂಗಳು 5124 ವರ್ಷ. ಅದೇ ನಾವು ಸೌರಮಾನದಲ್ಲಿ ನೋಡುವಾಗ 14ನೇ ದಿವಸ 9ನೇ ತಿಂಗಳು 5124 ವರ್ಷವಾಗಿರತಕ್ಕಂಥದ್ದು. ಇಂದಿನ ದಿನಾಂಕ 29ನೇ ತಾರೀಕು 12ನೇ ತಿಂಗಳು 2022 ಇಸ್ವಿಯಾಗಿರತಕ್ಕಂಥದ್ದು. ಇದೆಲ್ಲವನ್ನು ಮುಂದೆ ನೋಡೋಣ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಈ ದಿನದ ಮುಹೂರ್ತ ಹೇಗಿದೆ ಅಂತ ತಿಳಿಸ್ಕೊಳ್ತೀರಾ? ಇಂದಿನ ದಿವಸದ ಮುಹೂರ್ತ ಏನಿದೆ, ಸಪ್ತಮಿ ತಿಥಿ ಉತ್ತಮವಾಗಿರ್ತಕ್ಕಂಥದ್ದು. ವಾರ ಗುರುವಾರವಾಗಿದೆ, ಅತ್ಯಂತ ವಿಶೇಷ. ಯಾವುದೇ ಶುಭ ಕೆಲಸಗಳಿಗೆ ತೊಂದರೆ ಇಲ್ಲ. ಪೂರ್ವಭಾದ್ರ ನಕ್ಷತ್ರವಾಗಿರ್ತಕ್ಕಂಥದ್ದು ಮಧ್ಯಮ ನಕ್ಷತ್ರ, ಪರವಾಗಿಲ್ಲ, ಮಾಡ್ಕೊಳ್ಬೋದು. ಆದರೆ ವ್ಯತಿಪಾತ ಯೋಗ ಇದ್ದದ್ದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಹಿತವಾಗಿ ವ್ಯತಿಪಾತ ಯೋಗ ಇದ್ದಾಗ ಸ್ವಲ್ಪ ತೊಂದರೆ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಅದರಿಂದ ಅದೇನು ಶುಭ ಕೆಲಸಕ್ಕೆಲ್ಲ ಏನು ಅಡ್ಡಿ ಅಲ್ಲ, ಆದರೆ ವಿಶೇಷವಾಗಿ ವ್ಯತಿಪಾತ ಯೋಗ ಇದ್ದಾಗ ಯಾವುದಾದ್ರೂ ಮಗು ಜನನ ಆಯಿತು ಅಂದರೆ ಅದು ಒಂದು ದೋಷವಾಗ್ತದೆ. ಆಗ ವ್ಯತಿಪಾತ ಜನನ ಶಾಂತಿಯನ್ನು ಮಾಡಿಸಬೇಕಾಗ್ತದೆ. ಅದೊಂದು ಬಿಟ್ಟರೆ ಬಾಕಿ ಎಲ್ಲ ಒಳ್ಳೆಯದಿದೆ, ಮಂಗಲ ಕಾರ್ಯಕ್ಕೆ ಶುಭ ಅಲ್ಲ. ಧನ್ಯವಾದಗಳು ಗುರುಗಳೇ. ಜೊತೆಗೆ ಇವತ್ತು 29ನೇ ಡಿಸೆಂಬರ್, ಈ ದಿನ ಯಾರೆಲ್ಲ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೋ ಅವ್ರಿಗೆ ತಮ್ಮಿಂದ ಆಶೀರ್ವಚನ ಗುರುಗಳೇ. ಇಂದಿನ ದಿವಸ ಜನ್ಮದಿನಾಚರಣೆಯನ್ನು ಆಚರಿಸಿಕೊಳ್ಳುವವರಿಗೆ ನಮ್ಮ ಸ್ಟಾರ್ ಸುವರ್ಣದ ಸುವರ್ಣ ಸಂಕಲ್ಪ ಕಡೆಯಿಂದ ವಿಶೇಷವಾದಂತಹ ಶುಭಾಶಯಗಳು, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಯಾರೆಲ್ಲ ನಿಮ್ಮ ಜನ್ಮದಿನವನ್ನ ಇಂದಿನ ದಿನ ಆಚರಿಸ್ಕೊಳ್ತಾ ಇದ್ದೀರೋ ನಿಮಗೆಲ್ಲರಿಗೂ ಜನ್ಮದಿನದ ಪ್ರೀತಿಯ ಶುಭಾಶಯಗಳು. ಗುರುಗಳೇ, ದಿನ ವಿಶೇಷತೆಯಲ್ಲಿ ಬುಧ ವಕ್ರ ಆರಂಭ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀರಾ? ಗ್ರಹಗಳಿಗೆ ವಕ್ರಗತಿಯೂ ಇದೆ, ರುಜುಗತಿಗಳು ಇದ್ದಾವೆ ಅಲ್ವೇ. ಸೂರ್ಯಚಂದ್ರರು ವಕ್ರತ್ವಕ್ಕೆ ಸಂಬಂಧಪಟ್ಟವರೇ ಅಲ್ಲ, ಅವರಿಗೆ ವಕ್ರ ದೋಷ ಇರುವುದಿಲ್ಲ. ಮುಂದೆ ಹೋಗ್ತಾ ಇರೋದಷ್ಟೇ, ಹಿಂದೆ ಬರೋದಿಲ್ಲ. ಆದರೆ ಕುಜರ, ಬುಧ, ಗುರು, ಶುಕ್ರ, ಶನಿ ಈ 5 ಗ್ರಹಗಳಿಗೂ ಸಹಿತವಾಗಿ ವಕ್ರತ್ವ ದೋಷ ಇದೆ. ಇದು ದೋಷವ ಶುಭವ ಒಟ್ಟ ವಕ್ರ. ವಕ್ರ ಅಂದರೆ ಏನು? ಇಲ್ಲಿ ಗ್ರಹಗಳು ವಕ್ರಿಯಾದಾಗ ಏನು ಫಲವನ್ನು ಕೊಡ್ತದೆ ಹೇಳುವಂಥದ್ದನ್ನು ನಾವು ನೋಡಬೇಕು. ವಕ್ರ, ಅನುವಕ್ರ, ಕುಟಿಲ, ಮಂದ, ಮಂದತರಾಹ, ಸಮಾಹ, ಈ 6 ರೀತಿಯಾದಂತಹ ವಿಧಾನಗಳಿದ್ದಾವೆ. ವಕ್ರಿಯಾಗ್ತದೆ, ವಕ್ರ ಅನುವಕ್ರವಾಗ್ತದೆ, ವಕ್ರ ಅನುವಕ್ರ ಕುಟಿಲ, ಆ ಗ್ರಹಗಳು ಕುಟಿಲವಾಗ್ತದೆ, ಅದಕ್ಕೆಲ್ಲ ಬೇರೆ ಬೇರೆ ಫಲಗಳೇ ಇದ್ದಾವೆ. ಆದರೆ ಇಂದಿನ ದಿವಸ ಬುಧನು ವಕ್ರಿಯಾಗ್ತಾ ಇದ್ದಾನೆ. ಬುಧನು ವಕ್ರಿಯಾದ ಅಂದರೆ ಶುಭ ಗ್ರಹಗಳು ವಕ್ರಿಯಾದಾಗ ಒಳ್ಳೆಯ ಫಲವನ್ನೇ ಕೊಡ್ತದೆ, ಕೆಟ್ಟ ಫಲವನ್ನೇನೂ ಕೊಡೋಲ್ಲ. ಪಾಪಗ್ರಹಗಳು ಮಾತ್ರ ಕೆಟ್ಟ ಫಲವನ್ನು ಕೊಡ್ತಾವೆ. ಹೀಗಾಗಿ ವಕ್ರವಾಗಿರತಕ್ಕಂತಹ ಬುಧನು ಹಿಂದೆ ಬರ್ತಾ ಇದ್ದಾನೆ. ಅವನು ಸಾವಕಾಶವಾಗಿ ಹೇಗೆ ಮುಂದೆ ಹೋದನೋ ಅದೇ ರೀತಿಯಲ್ಲಿ ಸ್ವಲ್ಪ ಹಿಂದೆ ಸರಿಯುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮುಂದಿನ ಗತಿ ಮತ್ತು ಹಿಂದಿನ ಗತಿ, ಮುನ್ನಡೆ ಮತ್ತು ಹಿನ್ನಡೆ, ಅಂದರೆ ಅರ್ಥಾತ್ ಬುಧನಿಗೆ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇದೆ. ಅವನು ಮುಂದೆ ಚಲಿಸೋದಿಲ್ಲ. ಆ ವಕ್ರತ್ವದಿಂದ ಬಿಡುಗಡೆಯಾಗಿ ಅವನು ರುಜುವಾದಾಗ ಮಾತ್ರ ಮುಂದೆ ಚಲಿಸ್ತಾನೆ. ಅದಕ್ಕೊಂದು ಉದಾಹರಣೆ ಏನು ಅಂದರೆ, ಕೆಂಪು ದೀಪ, ಹಸಿರು ದೀಪ, ಹಳದಿ ದೀಪ, 3 ದೀಪ ಇರ್ತದೆ ಅಲ್ವೇ. ಎಲ್ಲಿ ಹೇಳಿ? ಸಿಗ್ನಲಲ್ಲಿ. ಆ ಸಿಗ್ನಲನ್ನು ನಾವು ತೆಗೆದುಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಆ ಸಿಗ್ನಲಲ್ಲಿ ನಮಗೆ ಆ ಕೆಂಪು ದೀಪ ಮಾಡಿದಾಗ ಸ್ಟಾಪ್, ನಿಲ್ಲಿ ಅಂತ ಅಲ್ವೇ. ಹಸಿರು ದೀಪವನ್ನು ಬಿಟ್ಟಾಗ ನೀವು ಮುಂದೆ ಚಲಿಸಿ, ಹಳದಿ ದೀಪವನ್ನು ಬಿಟ್ಟಾಗ ಆ ಗೆರೆಯನ್ನು ದಾಟಿ ಬರಬೇಡಿ ಹೇಳುವಂಥದ್ದನ್ನು ಸೂಚನೆ ಕೊಡ್ತದೆ. ಅದೇ ರೀತಿಯಲ್ಲೇ ಈ ಗ್ರಹಗಳಲ್ಲೂ ಸಹಿತವಾಗಿ ಅವು ಎಲ್ಲಿಗೆ ನಿಂತಿದ್ದಾವೋ ಅದು ಮುಂದೆ ಚಲಿಸಿದಾಗ ರುಜು, ಹಿಂದೆ ಬಂದಾಗ ವಕ್ರ, ಸಮವಾಗಿದ್ದಂತಹ ಸಂದರ್ಭದಲ್ಲಿ ನಿರ್ದಿಷ್ಟ ಫಲ.
ಈ ರೀತಿಯಲ್ಲಿ ಇರತಕ್ಕಂಥದ್ದು. ಬುಧನು ವಕ್ರಿಯಾಗಿದ್ದಾನೆ ಅಂದರೆ ಬುಧನಿಂದ ಬರತಕ್ಕಂತಹ ಫಲದಲ್ಲಿ ವಕ್ರತ್ವ ಇಲ್ಲ, ಶುಭ ಫಲವೇ ಇರ್ತದೆ, ಶುಭವಾಗ್ತದೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಜನ್ಮರಹಸ್ಯ ಸಂಕಲ್ಪ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಪರಿಹಾರ ಸಂಕಲ್ಪ, ಹಾಗೆ ರಾಶಿಗಳ ರಾಶಿಫಲ ಇರುತ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಜನ್ಮರಹಸ್ಯ ಸಂಕಲ್ಪ. ಗುರುಗಳೇ, ಜನ್ಮರಹಸ್ಯದಲ್ಲಿ ಇವತ್ತೇನು ತಿಳಿಸ್ಕೊಡ್ತಾ ಇದ್ದೀರಾ? ಇಂದಿನ ದಿವಸ ಜನ್ಮರಹಸ್ಯ ಸಂಕಲ್ಪದಲ್ಲಿ ವಿಶೇಷವಾಗಿ ಹಂಸ ಯೋಗದ ಫಲವನ್ನು ನೋಡಬೇಕಾಗಿರತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ. ನೋಡಿ, ದಾಂಪತ್ಯ ಜೀವನದಲ್ಲಿ ಹಂಸಯೋಗ, ಈ ಹಂಸಯೋಗಕ್ಕೆ ಒಂದು ವಿಶೇಷತೆ ಏನು ಅಂದರೆ ಆನಂದ, ಆನಂದವನ್ನು ಕೊಡುವಂತಹದ್ದು. ನೋಡಿ, ದಾಂಪತ್ಯ ಜೀವನದಲ್ಲಿ ಆನಂದವನ್ನು ಕೊಡತಕ್ಕಂಥದ್ದು ಅಂದರೆ ಏನು? ಸುಖಿಗಳಾಗಿರುವಂಥದ್ದು, ದಂಪತಿಗಳು ಅನ್ಯೋನ್ಯತೆಯಲ್ಲಿ ಇರತಕ್ಕಂಥದ್ದು, ದಂಪತಿಗಳು ಪ್ರೀತಿಯಲ್ಲಿರ್ತಕ್ಕಂಥದ್ದು, ದಂಪತಿಗಳು ವಿಶ್ವಾಸದಲ್ಲಿರ್ತಕ್ಕಂಥದ್ದು ಅಲ್ವೇ? ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ಇವೆಲ್ಲವೂ ಇರಬೇಕು ದಂಪತಿಗಳಲ್ಲಿ. ಹಾಗಿದ್ದಾಗ ಒಂದು ದಾಂಪತ್ಯ ಜೀವನ ಸುಖಮಯವಾಗಿ ಹೋಗಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಆ ದಾಂಪತ್ಯ ಜೀವನ ಸುಖಮಯವಾಗಿ ಹೋಗಬೇಕಾಗಿರ್ತಕ್ಕಂಥದ್ದು ಹಂಸದಿಂದ, ಆನಂದದಿಂದ. ಇದೆಲ್ಲವೂ ಸಹಿತವಾಗಿ ಆನಂದ, ಆ ಆನಂದವನ್ನು ಕೊಡತಕ್ಕಂಥದ್ದು ಹಂಸದ ಕೆಲಸ, ಹಂಸ ಯೋಗದ ಕೆಲಸವಾಗಿರ್ತಕ್ಕಂಥದ್ದು. ನಿಜವಾದ ಹಂಸಗಳು ಎಲ್ಲಿರ್ತದೆ? ಹಂಸ ಸರಸಿ ಮಾನಸೆ ಅಂತ ಹೇಳಿದ್ದಾರೆ. ಸಪ್ತವ್ಯಾಧ ದಶಾರಣೇಶು ಮೃಗಾಃ ಕಾಲಂಜಿರೇ ಗಿರೌ ಚಕ್ರವಾಕಾಶರದ್ವೀಪೆ ಹಂಸ ಸರಸಿ ಮಾನಸೆ. ನೋಡಿ, ಚಕ್ರವಾಕ ಪಕ್ಷಿಗಳೆಲ್ಲ ಇರತಕ್ಕಂಥದ್ದು ಶರದ್ವೀಪದಲ್ಲಿ, ಹಂಸಗಳೆಲ್ಲ ಇರತಕ್ಕಂಥದ್ದು ಎಲ್ಲಿ? ಮಾನಸ ಸರೋವರದಲ್ಲಿ. ನಿಜವಾದ ಹಂಸಗಳು, ಆ ಹಂಸಗಳ ವಂಶದವರು ಇಲ್ಲೆಲ್ಲ ನಮಗೆ ಕಾಣುವ ಕೆರೆ ಅಂಚಿನಲ್ಲಿ ಇರ್ತವೆ, ಕೆರೆಗಳಲ್ಲಿ ಇರ್ತದೆ ಅಥವಾ ನದಿಗಳಲ್ಲಿ ಇರ್ತದೆ. ಅವೆಲ್ಲ ಏನು ಅಂದರೆ ಅದು ಆ ವಂಶದವು. ಆ ಹಂಸಗಳಿಗೆ ಒಂದು ಆನಂದ ಏನು ಅಂದರೆ ನೀರು ತಿಳಿಯಾಗಿರಬೇಕು, ಜೊತೆಯಲ್ಲಿ ಆಗಾಗ ಅವುಗಳಿಗೆ ಬೇಕಾದಂತಹ ಆಹಾರ ಸಿಗ್ತಾ ಇರಬೇಕು. ಆಗ ಅವು ನಿರ್ಮಲವಾದಂತಹ ನೀರಿನಲ್ಲಿ ತಮ್ಮ ಇಚ್ಛೆಯನ್ನು ಪೂರೈಸ್ಕೊಳ್ತಾವೆ. ಯಾವುದು? ಹಂಸಗಳು. ಆ ಹಂಸಗಳ ನಡಿಗೆಯೋ ಹಾಗೆ ಇರತಕ್ಕಂಥದ್ದು. ಹಂಸ ನಡಿಗೆ ಅಂತ ಒಂದಿದೆ, ಅದನ್ನು ಸ್ತ್ರೀಯರಿಗೆ ಸಾಧಾರಣವಾಗಿ ಹೋಲಿಸುವಂತಹ ಸಾಧ್ಯತೆ ಇದೆ. ಶೃಂಗಾರದಲ್ಲಿ ಸ್ತ್ರೀಯರಿಗೆ ಹೋಲಿಸುವಾಗ ಆ ಹಂಸ ನಡಿಗೆಯಲ್ಲಿ ಹಿಮ್ಮಡಿಯನ್ನು ಊರದೆ ತುದಿಗಾಲಲ್ಲಿ ನಡೆಯುವಂತಹದ್ದು. ಸಂತೋಷವಾದಾಗ ಅದು ಸಾಧಾರಣವಾಗಿ ಗೊತ್ತಾಗ್ತದೆ. ಈಗ ನೀವು ಉದಾಹರಣೆಗೆ, ದಂಪತಿಗಳು ಮನೆಗೆ ಬರುವಾಗ ಹೆಂಡತಿಗೆ ಸ್ವಲ್ಪ ಮಲ್ಲಿಗೆ ಹೂವು ಅಥವಾ ಏನೋ ಒಂದು ಬಂಗಾರದ ವಸ್ತು, ಉಂಗರವ ಅಥವಾ ಏನೋ ಒಂದು ತೆಗೆದುಕೊಂಡು ಬಂದು ಕೊಟ್ಟರಿ, ಆಗ ಅವರ ಮುಖದಲ್ಲಿ ನೋಡಬೇಕು ಸಂತೋಷ, ಅಥವಾ ಅವರ ನಡಿಗೆಯಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು. ಆ ನಡೆಯುವ ನಡೆ ಸುಂದರವಾಗಿರ್ತದೆ ಅಂತೆ, ಹಂಸ ನಡೆ ಅಂತ ಹೇಳ್ತಾರೆ, ಹಂಸ ನಡಿಗೆ. ಆ ಹಂಸ ನಡಿಗೆ ಇರತಕ್ಕಂಥದ್ದು ಅರ್ಥಾತ್ ತುದಿಗಾಲದಲ್ಲೇ ಹೋಗ್ತಾ ಇರ್ತದೆ, ಹಿಮ್ಮಡಿ ಊರೋದೇ ಇಲ್ಲ ಅವರು. ಅಂದರೆ ಅಷ್ಟು ಜೋರು ಜೋರಾಗಿ ಅವರ ಕೆಲಸ ಕಾರ್ಯಗಳು, ಜೋರು ಜೋರಾಗಿ ಅವರ ನಡಿಗೆ ಈ ರೀತಿಯಲ್ಲಿ ಇರತಕ್ಕಂಥದ್ದು, ಅದಕ್ಕೆ ಹಂಸ ನಡಿಗೆ ಅಂತ ಹೇಳ್ತೇವೆ. ಹಾಗಿದ್ದಾಗ ಆ ಹಂಸ ಯೋಗದ ಫಲ ಏನು ಅಂದರೆ ಆನಂದವನ್ನು ಕೊಡತಕ್ಕಂಥದ್ದು. ಮನುಷ್ಯನಿಗೆ ಆನಂದ ಎಲ್ಲಿ ಸಿಗ್ತದೆ ಹೇಳಿ? ಮನೆಯಲ್ಲಿ ಸುಭದ್ರವಾದಂತಹ ಎಲ್ಲ ವಸ್ತುಗಳು ಇದ್ದಾಗ ಆನಂದವಾಗಿರ್ತದೆ, ನಮಗೆ ಯಾವ ಕೊರತೆಯೂ ಇಲ್ಲಪ್ಪ, ಆನಂದವಾಗಿದ್ದೇವೆ ಹೇಳಿ. ಆದರೆ ಮನುಷ್ಯನಿಗೆ ಆಸೆ ಹೇಳುವಂಥದ್ದೊಂದಿದೆ ಅಲ್ವೇ? ಆಯಿತಾ, ಮನೆಯಲ್ಲಿ ಎಷ್ಟೇ ಇದ್ದರೂ ಸಹಿತವಾಗಿ ಒಂದು ಜ್ಯುವೆಲರಿ ಶಾಪಿಗೆ ಹೋಗಿ ಅಲ್ಲಿ ಹೊರಗಡೆಯಿಂದ ನೋಡುವಾಗಲೇ ಕಾಣುತ್ತೆ, ಮತ್ತೆ ಯಾರು ತೆಗೆದು ನೋಡ್ತಾ ಇದ್ದ ಸಂದರ್ಭದಲ್ಲಿ ಒಂದು ಸಾರಿ ನೋಡ್ಕೊಂಡು ಹೋಗೋಣ ಅಳೋ ಭಾವನೆ ಬರ್ತದೆ. ಆಸೆಗೆ ಮಿತಿ ಇಲ್ಲ ಬಿಡಿ. ಅದನ್ನು ಒತ್ತಟ್ಟಿಗೆ ಇಟ್ಟು ನಾವು ನೋಡುವಾಗ ಹಂಸ ಯೋಗದ ಫಲ ಅತ್ಯಂತ ಶುಭದಾಯಕವಾಗಿರತಕ್ಕಂಥದ್ದು. ಮನುಷ್ಯನ ಜೀವನದಲ್ಲಿ ಎಲ್ಲ ಸುವಸ್ತುಗಳನ್ನು ಸಹಿತವಾಗಿ ಪಡೆಯುವಂತಹ ಒಂದು ಯೋಗ. ಇಲ್ಲಿ ಎಲ್ಲ ಸುವಸ್ತುಗಳು ಅಂದರೆ ಕೆಟ್ಟ ವಸ್ತುಗಳಲ್ಲ, ಸರಿಯಾಗಿದ್ದಂತಹ ವಸ್ತುಗಳನ್ನು ಪಡೆಯುವಂತಹ ಒಂದು ಯೋಗ ಇರತಕ್ಕಂಥದ್ದು. ನಿಮ್ಮ ಮನೆಯ ಮುಂಭಾಗದಲ್ಲಿ ಒಂದು ವಾಹನ ನಿಂತ್ಕೊಂಡಿದೆ. ಆ ವಾಹನವನ್ನು ನೋಡಿದಾಗ ಜನರಿಗೆ ಏನಂದರೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರಪ್ಪ ಇವರು ಅಂತ ಹೇಳ್ತಾರೆ. ಅಂದರೆ ಪ್ರತಿನಿತ್ಯವೂ ಅದನ್ನು ಒರೆಸಿ ಕ್ಲೀನ್ ಮಾಡಿ ಶುದ್ಧ ಮಾಡಿ ಇಟ್ಟುಕೊಂಡಿದ್ರೆ ಏನು ಕಾಣಿಸ್ತದೆ? ಒಳ್ಳೆ ಚೆಂದವಾಗಿರ್ತದೆ. ಮನೆಯ ಮುಂಭಾಗವನ್ನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಅಬ್ಬಾ ಮನೆಯನ್ನು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅಲ್ವೇ. ಅವೆಲ್ಲ ಏನು ಅಂದರೆ ಮನುಷ್ಯನ ಜೀವನದಲ್ಲಿ ಆನಂದವನ್ನು ಕೊಡುವಂಥದ್ದು. ಕಸಕಡ್ಡಿಗಳು ಬಿದ್ದಿರಬಾರ್ದು, ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರಬಾರ್ದು, ಎಲ್ಲ ಸರಿಯಾಗಿ ಮಡಿಕೆ ಮಾಡಿ ಚೆನ್ನಾಗಿ ಇಟ್ಟಿರತಕ್ಕಂತಹ ಎಲ್ಲವನ್ನು ನೋಡುವಾಗ, ಅಲ್ಲಿ ಅಡುಗೆ ಮನೆಗೆ ಹೋದರೆ ಅಲ್ಲಿ ನೋಡಿದ ತಕ್ಷಣದಲ್ಲಿ ಎಲ್ಲ ಪಾತ್ರೆಗಳಲ್ಲೂ ಏನೇನು ಸಾಮಗ್ರಿಗಳು, ಎಲ್ಲ ಪಾತ್ರೆಗಳು ಒಂದೇ ರೀತಿಯಲ್ಲಿ ಇರ್ತಕ್ಕಂಥದ್ದು, ಅವುಗಳನ್ನೆಲ್ಲ ನೋಡುವಾಗ ಅಬ್ಬಾ
ಇವರು ಈ ಮನೆಯನ್ನು ಸುಭದ್ರವಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಸಂತೋಷ. ಇವೆಲ್ಲ ಏನು ಅಂದರೆ ಹಂಸ ಯೋಗದ ಫಲವಾಗಿರ್ತಕ್ಕಂಥದ್ದು. ಮನುಷ್ಯ ಜೀವನದಲ್ಲಿ ಸಂತೋಷವನ್ನುಂಟು ಮಾಡುವಂತಹ ಕ್ಷಣ ಯಾವುದು ಅಂದರೆ ಹಂಸ ಯೋಗದ ಫಲದಿಂದ. ಜೀವನದಲ್ಲಿ ಸಾಕಷ್ಟು ಸುಖವನ್ನು ಹೊಂದುವಂತಹ ಯೋಗವನ್ನು ಕೊಡ್ತಕ್ಕಂಥದ್ದು ಹಂಸ ಯೋಗ. ಇದು ಬರುವಂತಹದ್ದು ಯಾವ ಗ್ರಹದಿಂದ? ಗುರುವಿನಿಂದ ಬರುವಂತಹದ್ದು. ನೋಡಿ, ಗುರುವಾರ ಇವತ್ತು. ಗುರುವಿನಿಂದ ಬರುವಂತಹದ್ದು, ಗುರುವಿನ ಅನುಗ್ರಹ ಇದೆ ಅಂತಾದಾಗ ಹಂಸ ಯೋಗ. ಆದ್ದರಿಂದಲೇ ವಿಶೇಷವಾಗಿ ಹೇಳಿದ್ದಾರೆ ಆ ಹಂಸ ಯೋಗದ ಫಲಕ್ಕೆ ಅತ್ಯಂತ ವಿಶೇಷವಾದಂತಹ ಫಲ ಇದೆ ಅಂತ. ಆ ಹಂಸ ಎಲ್ಲಿದೆ ಕೇಳಿದಾಗ ನಮ್ಮ ತುತ್ತ ತುದಿಯಲ್ಲಿರ್ತಕ್ಕಂತಹ ಲೋಕವೇ ಸತ್ಯಲೋಕ ಅಲ್ವಾ. ಆ ಸತ್ಯಲೋಕದಲ್ಲಿ ಇರತಕ್ಕಂತಹದ್ದು ಹಂಸ ಸರಸ್ವತಿಯ ವಾಹನ, ಬ್ರಹ್ಮನ ವಾಹನ, ಸರಸ್ವತಿಯ ವಾಹನ ಹಂಸವಾಗಿರ್ತಕ್ಕಂಥದ್ದು. ಅವರು ಹಂಸ ವಾಹನರು. ಆದ್ದರಿಂದಲೇ ಹಂಸ ಹಂಸಾಯ ವಿದ್ಮಹೆ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತು. ಇಲ್ಲಿ ಹಂಸ ಶಬ್ದಕ್ಕೆ ಮತ್ತೊಂದು ಅರ್ಥ ಇರತಕ್ಕಂಥದ್ದು, ನಮ್ಮ ದೇಹದಲ್ಲಿರ್ತಕ್ಕಂತಹ ಪರಮಾತ್ಮನು ಸದಾಕಾಲದಲ್ಲೂ ಸಂತೋಷವಾಗಿರ್ತಾರೆ ಹೇಳುವಂಥದ್ದಕ್ಕೆ. ಆ ಸಂತೋಷವನ್ನು ಕೊಡುವಂತಹ ಯೋಗವೇ ಹಂಸ ಯೋಗ. ದಂಪತಿಗಳಿಗೆ ದಾಂಪತ್ಯ ಜೀವನದ ಸುಖ ಎಲ್ಲಿ, ಹಂಸ ಯೋಗದ ಫಲವನ್ನು ಎಲ್ಲಿ? ನೀವು ಮದುವೆಯಾದ ನಂತರ ಸಿಗೋದಿಲ್ಲ, ನಿಮ್ಮ ದಾಂಪತ್ಯ ಜೀವನದಲ್ಲೂ ಸಿಗೋದಿಲ್ಲ. ನಿಮಗೆ ಪುತ್ರೋತ್ಸವವಾಯಿತು ಅಂದಾಗ ಸಿಗ್ತದೆ ಅಲ್ವಾ. ಪುತ್ರೋತ್ಸವ ಆಗೋದಕ್ಕಿಂತಲೂ ಮೊದಲೇನಾಗಿರ್ತದೆ, ವೇದನೆ ಇರ್ತದೆ. ಅವಳಿಗೆ ಹೆಂಡತಿಯಾದವಳಿಗೆ ಅವಳಿಗೆ ಯಪ್ಪ ಮಕ್ಕಳನ್ನು ಹೆರೋದು ಇನ್ನು ಬೇಡವೇ ಬೇಡ ಹೇಳುವಂತಹ ಭಾವನೆ ಬರ್ತದೆ. ಆದರೆ ಪುತ್ರೋತ್ಸವ ಆದ ನಂತರದಲ್ಲಿ ಅಪ್ಪ ಅವರ ಮುಖವನ್ನು ನೋಡಿದ ತಕ್ಷಣದಲ್ಲಿ ಇನ್ನೊಂದು ಮಗು ಬೇಕಾಗಿತ್ತು ಹೇಳಿ ಕಾಣಿಸ್ತದೆ ಸಂತೋಷ. ಅರ್ಥಾತ್ ಜೀವನವೇ ಹಾಗೆ, ನಮಗೆ ಏನು ಬೇಕು ಹೇಳುವಂತಹದ್ದನ್ನು ಪರಮಾತ್ಮನು ದಯಪಾಲಿಸಿದ ಅಂತಾದಾಗ ಆ ಜೀವನದಲ್ಲಿ ಅನುಭವಿಸುವಂತಹ ಸುಖ ಏನಿದೆಯೋ ಅದೇ ಜೀವನದ ಸಾರತ್ವ, ಸರ್ವಸ್ವ, ಸಂತೋಷ, ಸುಖ, ನೆಮ್ಮದಿ, ಆನಂದ ಎಲ್ಲವೂ ಆಗಿರ್ತಕ್ಕಂಥದ್ದು. ಅದನ್ನು ಕೊಡುವಂತಹದ್ದು ಹಂಸ. ಆ ಹಂಸ ಯೋಗದ ಫಲವನ್ನು ಪಡ್ಕೊಳ್ಳಿ. ಹಂಸ ಯೋಗದ ಫಲವನ್ನು, ಹಂಸವನ್ನು ನೀವು ಮನೆಯಲ್ಲಿ ತಂದು ಸಾಕಿದರೆ ಏನೂ ಪ್ರಯೋಜನ ಇಲ್ಲ. ಆ ಒಂದು ಹಂಸವನ್ನು ಹಿಡ್ಕೊಂಡು ಮನೆಯಲ್ಲಿ ಸಾಕ್ಬಿಡೋದು, ಅದರಿಂದ ನಿಮಗೇನಾದರೂ ಹಂಸ ಯೋಗ ಬರ್ತದೆಯಾ? ಹಂಸವನ್ನು ಇಟ್ಟುಕೊಳ್ಳುವಂಥ ನಿಮ್ಮ ಮನೆಯಲ್ಲಿ ಭಾಳ ದಿವಸ ಉಳಿಯೋದಿಲ್ಲ. ಅದು ಹಂಸ ಇರುವುದಲ್ಲಿ ಸರಸಿ, ಸರಸ್ಸಿನಲ್ಲಿ ಮಾತ್ರ ಇರತಕ್ಕಂಥದ್ದು. ಹಾಗಂತ ಸಮುದ್ರದಲ್ಲಲ್ಲ, ಸಮುದ್ರದಲ್ಲಿ ಇರೋದಿಲ್ಲ, ಸರಸ್ಸಿನಲ್ಲಿ. ಸರಸಿ ಅಂತಂದರೆ ಸರೋವರ. ಆ ಸರೋವರದಲ್ಲಿ ಹಂಸಗಳು ವಾಸವಾಗಿರ್ತದೆ. ಅವುಗಳಿಗೆ ಅದೇ ಆನಂದ. ಆ ಯೋಗವನ್ನು ಪಡೆಯೋದು ನಮಗೆ ಆನಂದ, ಶುಭವಾಗ್ತದೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಪರಿಹಾರ ಸಂಕಲ್ಪ, ಯೋಗ ಸಂಕಲ್ಪ, ಮುದ್ರಾ ಸಂಕಲ್ಪ, ಹಾಗೆ ರಾಶಿಗಳ ರಾಶಿಫಲ ಇರುತ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಪರಿಹಾರ ಸಂಕಲ್ಪ. ಪರಿಹಾರ ಸಂಕಲ್ಪದಲ್ಲಿ ನಮಗೆ ಹಲವಾರು ಪತ್ರಗಳು ಹಾಗೂ ಇಮೇಲ್ಗಳು ಬಂದಿವೆ. ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತಾ ಇದೀವಿ. ಈಗ ಬಂದಿರುವಂತಹ ಇಮೇಲ್ ಒಂದಕ್ಕೆ ನೇರವಾಗಿ ಕರೆ ಮಾಡೋಣ. ಅವ್ರ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ನಾವು ಸುವರ್ಣ ಸಂಕಲ್ಪದಿಂದ ಕರೆ ಮಾಡ್ತಾ ಇರೋದು. ಹಾ ಮೇಡಮ್, ನೀವು ನಮಗೆ ಪತ್ರ ಬರ್ದಿದ್ರಿ, ನಮ್ ಜೊತೆ ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. ನಾವು ದಿನ ನಿಮ್ ಪ್ರೋಗ್ರಾಮ್ ಡೈಲಿ ನೋಡ್ತೀವಿ ಸ್ವಾಮೀಜಿ, ಬೆಳಿಗ್ಗೆ ಮನೆಯವರೆಲ್ಲ ಕುಂತು. ಹೌದಾ? ಆಗ್ಲಿ ಆಗ್ಲಿ, ಸಂತೋಷ. ಚೆನ್ನಾಗಿ ಬರ್ತಿದ್ಯಾ? ಹಾ ಸ್ವಾಮಿ, ಬಹಳ ಚೆನ್ನಾಗಿ ಬರ್ತಿದೆ. ಬಹಳ ದಿನದಿಂದ ವೇಟ್ ಮಾಡ್ತಿದ್ದೆ ನಿಮ್ ಜೊತೆ ಮಾತಾಡ್ಬೇಕಂತ. ಸರಿ ಸಂತೋಷ, ಈಗ ಸಮಸ್ಯೆ ಏನು ಸ್ವಾಮಿ? ನಮ್ ಮನೆಯಲ್ಲಿ ನಾವು 5 ಜನ ಇರ್ತೀವಿ. 20 ವರ್ಷದಿಂದ ನಮ್ಮ ಅಪ್ಪಾಜಿ ಮತ್ತೆ ಅಮ್ಮ ಅವರು ಡೈಲಿ ಕಷ್ಟ ಬೀಳ್ತಿದ್ದಾರೆ, ಆದ್ರೂ ನಮ್ ಕಷ್ಟ ಇನ್ನೂ ತೀರ್ತಿಲ್ಲ. ಸಾಲ ಬಾಧೆ ಜಾಸ್ತಿ ಆಗಿದೆ. ನಾನು ಸ್ಟಡಿ ಮಾಡ್ತಾ ಇದ್ದೀನಿ, ಏನ್ ಮುಂದೆ ಒಂದ್ ಸ್ಟೆಪ್ ಆಗ್ಬೇಕಂದ್ರು ಭಯ ಆಗ್ತಿದೆ. ಓಕೆ, ಮುಂದೆ ಚೆನ್ನಾಗ್ ಆಗುತ್ತೋ ಇಲ್ಲೋ. ಸರಿ, ಈಗ ಈಗ ಮನೆ ಮನೆ ಕುಟುಂಬ ಪ್ರಶ್ನೆ ಅಲ್ವಾ? ಹಾ ಸ್ವಾಮಿ. ಕುಟುಂಬದಲ್ಲಿ ಅಭಿವೃದ್ಧಿ ಇಲ್ಲ. ಹಾ ಸ್ವಾಮಿ. ಅದು ಯಾಕೆ ಅಂತ ಅಲ್ವಾ ಸ್ವಾಮಿ. ನೋಡಿ, ಈಗ ನಿಮ್ಮ ಜಾತಕವನ್ನು ನೋಡಿದಾಗ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಸ್ವಾಮಿ 7:30 ನಡೀತಾ ಇದೆ. ನಿಮ್ಮ ಜನ್ಮರಾಶಿಯಲ್ಲೇ ಶನಿ ಇದ್ದಾನೆ. 2023 ಜನವರಿ ನಂತರದಲ್ಲಿ ಅವನು ದ್ವಿತೀಯಕ್ಕೆ ಹೋಗ್ತಾನೆ, ಆಮೇಲೆ ಮತ್ತೆ 2.5 ವರ್ಷ ಇರ್ತದೆ. ಹೀಗಾಗಿ 7:30 ಕಾಲ ಈಗ. ಈಗ ಮೇಷ ಲಗ್ನ, ದ್ವಿತೀಯದಲ್ಲಿ ಶನಿ ಇದ್ದಾನೆ, ತೃತೀಯದಲ್ಲಿ ಗುರು ಮತ್ತು ರಾಹು, ಗುರು ಚಾಂಡಾಲ ದೋಷ ತೃತೀಯದಲ್ಲಿ, ಪಂಚಮ ಸ್ಥಾನದಲ್ಲಿ ಶುಕ್ರ ಮತ್ತು ಮಾಂದ್ಯರ ಯುತಿ, ಷಷ್ಠದಲ್ಲಿ ರವಿ, ಸಪ್ತಮ ಸ್ಥಾನದಲ್ಲಿ ಬುಧ,
ಭಾಗ್ಯಸ್ಥಾನದಲ್ಲಿ ಒಂಬತ್ತನೇ ಮನೆಯಲ್ಲಿ ಕುಜ ಮತ್ತು ಕೇತು, ಹತ್ತನೇ ಮನೆಯಲ್ಲಿ ಚಂದ್ರ ಎತ್ಕೊಂಡಿದ್ದಾನೆ. ಹೀಗಾಗಿ ನೋಡಿ, ರವಿ ಪಿತೃಕಾರಕ, ಪಿತೃಕಾರಕನಂತಹ ರವಿ ಆರನೇ ಮನೆಯಲ್ಲಿದ್ದಾನೆ. ತಂದೆಯ ಚಿಂತನೆಯನ್ನು ಮಾಡೋದಿದ್ರೆ ಆರನೇ ಮನೆಯಲ್ಲಿ ರವಿ ನಿಂತ್ಕೊಂಡಿದ್ದಾನೆ. ಅವರಿಂದ ಕುಟುಂಬ ಚಿಂತನೆ ಮಾಡುವಾಗ ಲಗ್ನಾಧಿಪತಿ ಅವರ ರಾಶಿಯಿಂದ ಎರಡನೇ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ. ಇದೆಲ್ಲವನ್ನು ನೋಡುವಾಗ ಕುಟುಂಬದ ಹಿನ್ನೆಲೆಯ ದೋಷ ಪರಿಹಾರ ಆಗಿಲ್ಲ. ಆದ್ದರಿಂದಲೇ ನಿಮ್ಮ ಕುಟುಂಬಕ್ಕೆ ಅಭಿವೃದ್ಧಿ ಇಲ್ಲ. ಎಷ್ಟು ದುಡಿದ್ರೂ ಸಹಿತವಾಗಿ ಎಲ್ಲಿ ಹೋಗುತ್ತೆ ಗೊತ್ತಾಗಲ್ಲ. ಹಣವನ್ನು ಉಳಿಸ್ಲಿಕ್ಕಂತೂ ಆಗೋದೇ ಇಲ್ಲ. ಖರ್ಚು ಖರ್ಚು ಖರ್ಚು, ಸಾಲದ ಮೇಲೆ ಸಾಲ ಅಲ್ವಾ. ಹಲವು ರೀತಿಯಂತಹ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಆದ್ದರಿಂದ ಅದಕ್ಕೆ ಹಿನ್ನೆಲೆಯಾಗಿ ದೋಷ ಇದೆ. ಅಬ್ಧ ದೀಕ್ಷಾದಿ ಲೋಪೇನ ಪ್ರೇತಾಹ ಯಾತಾಹ ಪಿಶಾಚತಾಂ, ಪೈಶಾಚಿಕ ಬಾಧೆ. ಅಬ್ಧ ದೀಕ್ಷಾದಿ ಲೋಪೇನ, ಶ್ರಾದ್ದಾದಿ ಕ್ರಿಯೆಗಳನ್ನ ಪಿತೃದೇವತೆಗಳಿಗೆ, ಪಿತೃಗಳಿಗೆ, ಅಜ್ಜ ಮುತ್ತಜ್ಜ ಎಲ್ಲ ಇದ್ದಾರಲ್ಲ, ಇದ್ರು ಅವರಿಗೆಲ್ಲರಿಗೂ ಸಹಿತವಾಗಿ ಸಂತೃಪ್ತಿಯನ್ನು ಮಾಡದೇ ಇದ್ದದ್ದರಿಂದ ನಿಮ್ಮ ಕುಟುಂಬದಲ್ಲಿ ತೊಂದರೆ ಇದೆ. ಆ ತೊಂದರೆಗೆ ಪರಿಹಾರ ಅರ್ಥವಾಗಿ ಸಾಧ್ಯವಾದಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಮೋಕ್ಷ ನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ, ತಿಲಹೋಮವನ್ನು ಮಾಡಿಸ್ಕೊಳ್ಳಿ. ಜೊತೆಯಲ್ಲಿ ಮನೆಯಲ್ಲಿ ಅಭಿವೃದ್ಧಿಗೆ ಗೇಹಾಭಿವೃದ್ಧಿ ಶಾಂತಿಯನ್ನು ಮಾಡ್ಕೊಳ್ಳಿ. ಗೇಹಾಭಿವೃದ್ಧಿ ಶಾಂತಿ ಸರಿ ಬರ್ಕೊಳ್ಳಿ. ದೇಹಾಭಿವೃದ್ಧಿ ಅಲ್ಲ, ಗೇಹಾಭಿವೃದ್ಧಿ. ಹಾ, ಗೇಹಾಭಿವೃದ್ಧಿ ಶಾಂತಿ. ದೇಹಾಭಿವೃದ್ಧಿ ಅಂದ್ರೆ ದಪ್ಪ ಆಗ್ಬಿಡ್ತಾರೆ. ಗೇಹಾಭಿವೃದ್ಧಿ ಅಂದ್ರೆ ಮನೆ ಬೆಳೀತದೆ, ಮನೆಗೆ ಅಭಿವೃದ್ಧಿಯನ್ನು ತರ್ತದೆ. ಅದನ್ನು ಮಾಡ್ಕೊಳ್ಳಿ. ಅದರಿಂದ ನಿಮಗೆ ದೋಷಗಳು ಪರಿಹಾರ, ಜೊತೆಯಲ್ಲಿ ಅಭಿವೃದ್ಧಿ, ಎರಡು ರೀತಿಯಲ್ಲೂ ಅನುಕೂಲ ಆಗ್ತದೆ. ನಂದು ಇದು ಎಜುಕೇಶನಲ್ ಏನಿದೆ ಸ್ವಾಮಿ? ಈಗ ನಿಮಗೆ ನೀವು ಈಗಾಗಲೇ ಒಳ್ಳೆ ವಿದ್ಯೆಯನ್ನು ಓದ್ತಾ ಇದ್ದೀರಿ. ಹಾ, ವಿದ್ಯೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ವಿದ್ಯಾಭಿವೃದ್ಧಿ ಚೆನ್ನಾಗಿದೆ. ಆದರೆ ಮನೆಯ ಸಮಸ್ಯೆಯಿಂದ ಮನಸ್ಸಿಗೆ ಚಿಂತೆ ಉಂಟಾಗಿದೆ. ಓದ್ಲಿಕ್ಕೂ ಅಷ್ಟು ಮನಸ್ಸು ಬರೋದಿಲ್ಲ. ಓದೋದು ಬಿಟ್ಟು ಎಲ್ಲರೂ ಕೆಲಸಕ್ಕೆ ಸೇರ್ಕೊಳ್ಳೋಣ ಹೇಳುವಂತ ಭಾವನೆಯೂ ಬರ್ತದೆ. ಆಯ್ತಾ? ಆದರೆ ವಿದ್ಯೆ ಇದೆ, ಓದಿ ಒಳ್ಳೆಯ ಡಿಗ್ರಿಯನ್ನು ಪಡ್ಕೊಳ್ಳಿ, ಮುಂದೆ ಅನುಕೂಲ ಇದೆ, ತಂದೆ ತಾಯಿಗಳಿಗೆ ಬೆಂಗಾವಲಾಗಿ ನಿಲ್ಲಿ, ಶುಭವಾಗ್ತದೆ, ಒಳ್ಳೇದಾಗಲಿ. ಸರಿ ಸ್ವಾಮಿ, ಥ್ಯಾಂಕ್ ಯು. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಸರ್, ನೀವು ಕೂಡ ಪತ್ರ ಬರೆದಿದ್ದಕ್ಕೆ. ಗುರುಗಳು ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ನಿಮಗೇನಾದರೂ ಸಂದೇಹ ಇದ್ರೆ, ನೀವು ನಮ್ಮ ಗುರುಗಳನ್ನ ಏನಾದರೂ ಪ್ರಶ್ನೆ ಕೇಳಬೇಕು ಅನ್ನೋದಾದ್ರೆ, ನಿಮ್ಮ ಸಂಪೂರ್ಣವಾದಂತ ಮಾಹಿತಿ ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಸೇರಿಸಿ ಇಮೇಲ್ ಮುಖಾಂತರ ಅಥವಾ ಪತ್ರದ ಮುಖಾಂತರ ಬರೆದು ತಿಳಿಸಿ. ನಾವು ಕಾರ್ಯಕ್ರಮದಲ್ಲಿ ನೇರವಾಗಿ ನಿಮಗೆ ಕರೆ ಮಾಡ್ತೀವಿ. ನಿಮ್ಮ ಪ್ರಶ್ನೆಗೆ ನಮ್ಮ ಗುರುಗಳು ಸೂಕ್ತವಾದಂತ ಪರಿಹಾರ ನೀಡ್ತಾರೆ. ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ. ಮೇಷರಾಶಿಯಲ್ಲಿ ಎಂದಿನಂತೆ ರಾಹು ಇದ್ದಾನೆ. ರಾಹು ಸದಾಕಾಲದಲ್ಲೂ ಬೆನ್ನಿನ ಭಾಗದಲ್ಲಿ ತೊಂದರೆಯನ್ನು ಕೊಡುವವನು. ನೋಡಿ, ರಾಹೋರ್ ಬಾಹುಬಲಂ, ಮನುಷ್ಯನಿಗಿನ ಬಾಹುಬಲವನ್ನು ತೋರಿಸುವಂತಹ ವಿಶೇಷವಾದಂತಹ ಶಕ್ತಿ ಇರತಕ್ಕಂಥದ್ದು ರಾಹುವಿನಲ್ಲಿ. ಮನುಷ್ಯರಿಗೆ ಕೈ ಕಾಲುಗಳೇ ಬಹಳ ಮುಖ್ಯ, ಅದರಲ್ಲೂ ಬಾಹುಬಲ ಅತ್ಯಂತ ವಿಶೇಷವಾಗಿರತಕ್ಕಂಥದ್ದು. ಬಾಹುಬಲಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ರಾಹು. ಕೇವಲ ಬಾಹುಬಲ ಮಾತ್ರ ಅಲ್ಲ, ನಮ್ಮ ಬೆನ್ನಿನ ಭಾಗ, ಹಿಂಭಾಗ, ನಮ್ಮ ಸೊಂಟದಿಂದ ಆರಂಭಿಸಿ, ಮೂಲಾಧಾರ ಚಕ್ರದಿಂದ ಆರಂಭಿಸಿ, ನಮ್ಮ ಶಿರದಲ್ಲಿರತಕ್ಕಂತಹ ಸಹಸ್ರಾರ ಚಕ್ರದವರೆಗೂ ಸಹಿತವಾಗಿ ಹಿಂಭಾಗದಲ್ಲಿ ನೋಡಿಕೊಳ್ಳುವವನು ರಾಹು. ಆದ್ದರಿಂದ ರಾಹೋರ್ ಬಾಹುಬಲಂ. ರಾಹು ನಿಮ್ಮ ರಾಶಿಯಲ್ಲಿದ್ದಾನೆ ಅಂದರೆ ಬಾಹುವಿಗೆ ಏನಾದರೂ ತೊಂದರೆ ಉಂಟಾದೀತು, ಕಾರಣ ಕುಜನ ಮನೆಯಲ್ಲಿದ್ದಾನೆ. ಆದ್ದರಿಂದ ಕುಬುದ್ಧಿಯಿಂದ ನಿಮ್ಮ ಬಾಹುವಿಗೆ ಏನಾದರೂ ಏಟು ಬೀಳುವ ಸಾಧ್ಯತೆ, ಕುತ್ಸಿತ ಜನರಿಂದ, ಕುಬುದ್ಧಿಯಿಂದ, ಕುತ್ಸಿತ ಮನೋಭಾವದಿಂದ ನಿಮಗೆ ಏನಾದರೂ ತೊಂದರೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ತುಂಬ ಜಾಗ್ರತೆ ಮೇಷರಾಶಿಯವರು. ಅದಕ್ಕೆಲ್ಲದಕ್ಕೂ ಮೂಲ ಕಾರಣವಾಗಿರ್ತಕ್ಕಂಥದ್ದು ನಾಗದೇವರ ಅನುಗ್ರಹ. ಆ ನಾಗದೇವರ ಅನುಗ್ರಹವನ್ನು ಇಂದಿನ ದಿವಸ ನೀವು ಪಡೆದುಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟ ದೋಷಗಳು ಪರಿಹಾರ, ಕಷ್ಟ ಭಾಜನಗಳು ನಿವೃತ್ತಿಯಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ನಾಗದೇವರ ಆರಾಧನೆ ಇಂದಿನ ದಿವಸ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಸಪ್ತಮಾಧಿಪತಿ ಬಂದು ಕುಳಿತಿದ್ದಾನೆ. ಮಾವನ ಮನೆಯಲ್ಲಿ ಅಳಿಯ ಕುಳಿತಿರ್ತಕ್ಕಂತಹ ವಿಶೇಷತೆಯನ್ನು ನೋಡಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಕಾರಣ ಸಪ್ತಮಸ್ಥಾನಾಧಿಪತಿ, ಸಪ್ತಮಸ್ಥಾನ ಅಂದರೆ ನಿಮ್ಮ ಹೆಂಡತಿಯ ಮನೆ. ಆ ಹೆಂಡತಿಯ ಮನೆಯ ಅಧಿಪತಿ ನಿಮ್ಮ ರಾಶಿಯಲ್ಲಿ ಬಂದು ಕುಳಿತಿದ್ದಾನೆ. ಹಾಗಿದ್ದಾಗ
ಮಾವನ ಮನೆಯವರು ಬಂದು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡ್ರೆ ಏನಾಗ್ತದೆ ಹೇಳಿ? ಒಂದು 4 ದಿವಸ ಚಂದ ಅಲ್ವೇ, 1 ವಾರ ಚಂದ, ಒತ್ತಾಯಕ್ಕೆ 2 ದಿವಸ ಜಾಸ್ತಿ ಉಳ್ಕೊಂಡ್ರು, 7 ದಿವಸ ಪರವಾಗಿಲ್ಲ, 8ನೇ ದಿವಸ ಏನಾದರೂ ಒಂದು ಕೊಂಕುಮಾತು ಇತ್ಯಾದಿಗಳು ಬರುವ ಸಾಧ್ಯತೆ. ಆದ್ದರಿಂದ ನೆಂಟರು, ಇಷ್ಟರು, ಬಂಧುಗಳು, ಬಳಗ ಎಲ್ಲವೂ ಸಹಿತವಾಗಿ 4-8 ದಿವಸದವರೆಗೆ ಚಂದವೇ ವಿನಃ ನಿತ್ಯ ಚಂದ ಅಲ್ಲ. ನಿತ್ಯ ಕೌಟುಂಬಿಕವಾಗಿರತಕ್ಕಂಥವರು ಮಾತ್ರ ಚಂದವೇ ಹೊರತು ಬಾಕಿ ಉಳಿದವರೆಲ್ಲರೂ ಸಹಿತವಾಗಿ ಬಂದು ಹೋಗುವವರು. ಆದ್ದರಿಂದಲೇ ಬಂಧುಗಳು ಆಗಾಗ ಬರ್ತಾರೆ ಹೋಗ್ತಾರೆ. ಆಗ ಬಂದವರೆಲ್ಲ ಉಳ್ಕೊಂಡು ಬಿಟ್ರೆ ನಿಮ್ಮ ಮನೆಯಲ್ಲಿ, ಆದ್ದರಿಂದ ಆ ಬಂಧು ಬಳಗವನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದಿದೆ ವೃಷಭ ರಾಶಿಯವರು. ಕುಜನು ನಿಮ್ಮ ಮನೆಯಲ್ಲಿದ್ದಾನೆ ಅಂದರೆ ಬಂದವರು ಉಳಿದುಕೊಳ್ಳುವ ಸಾಧ್ಯತೆ. ಆದ್ದರಿಂದ ಆ ಎಲ್ಲ ದೋಷ ಪರಿಹಾರಕ್ಕೆ, ಅವರಿಂದ ಏನಾದರೂ ತೊಂದರೆಗಳು ಆಗದೆ ಹೋದಾಗೆ ಆ ಕುಜನ ದೋಷ ಪರಿಹಾರಕ್ಕೆ ಸುಬ್ರಹ್ಮಣ್ಯೇಶ್ವರನಿಗೆ ಶರಣು ಹೋಗೋದು ಒಳ್ಳೆಯದು. ದೇವತೆಗಳಿಗೆ ಶರಣು ಹೋದಾಗ ದೇವತೆಗಳು ನಿಮಗೆ ಅನುಗ್ರಹವನ್ನು ಮಾಡ್ತಾರೆ, ಇಲ್ಲದಿದ್ದಲ್ಲಿ ದೇವತಾ ಅನುಗ್ರಹ ಖಂಡಿತವಾಗಿ ಆಗೋದಿಲ್ಲ. ಉದಾಹರಣೆಗೆ ದ್ರೌಪದಿಯೇ ಸಾಕ್ಷಿ ಅಲ್ವೇ. ತಾನು ಎಲ್ಲವನ್ನು, ದೇಹದಲ್ಲಿ ಇರತಕ್ಕಂತಹ ಎಲ್ಲ ಬಟ್ಟೆಯನ್ನು, ವಸ್ತ್ರಾದಿಗಳನ್ನೆಲ್ಲ ಮರೆತು ಕೃಷ್ಣನನ್ನು ಅಣ್ಣ ಅಂತ ಕರೆದು ಅವನಿಗೆ ಶರಣು ಹೋದಾಗ, ಎರಡೂ ಕೈಯನ್ನೆತ್ತಿ ಶರಣು ಹೋದಾಗ ಅಕ್ಷಯಾಂಬರವನ್ನು ನೀಡಿರತಕ್ಕಂತಹ ಕಥೆ ನಿಮಗೆ ಗೊತ್ತಿರಬಹುದು. ಆದ್ದರಿಂದ ದೇವರಿಗೆ ನಾವು ಶರಣು ಹೋದಾಗ ಆಗ ನಮ್ಮ ಎಲ್ಲ ಕಷ್ಟ ಕಾರ್ಯಗಳು ದೂರವಾಗುತ್ತದೆ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರಿಗೆ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯ ಅಷ್ಟಮಸ್ಥ ವಕ್ರಿ ಇವತ್ತಿನ ದಿವಸ ವಕ್ರಿಯಾಗ್ತಾ ಇದ್ದಾನೆ. ವಕ್ರಿಯಾದಾಗ ಏನು, ನಿಧಾನಗತಿಯಲ್ಲಿ ಹಿಂದೆ ಸರಿತಾ ಇರ್ತಾನೆ ಅವನು. ಮುಂದೆ ಹೇಗೆ ಸರಿದು ಹೋಗ್ತಾನೋ ಅದೇ ರೀತಿಯಲ್ಲಿ ಹಿಂದೆ ಸರಿದು ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಜೀವನದ ಸ್ಥಿತಿಯಲ್ಲಿ ಹಿನ್ನಡೆ ಉಂಟಾಗುವ ಸಾಧ್ಯತೆ. ಕಾರಣ ನಿಮ್ಮ ರಾಶಿಯಾಧಿಪತಿ ಬುಧ ಅಲ್ವೇ, ಅಷ್ಟಮದಲ್ಲಿ ನಿಂತ್ಕೊಂಡಿದ್ದಾನೆ. ಉದ್ಯೋಗದಲ್ಲಿ ಹಿನ್ನಡೆ ಆಗುವ ಸಾಧ್ಯತೆ ನೋಡಿ. ಹಿಂಬಡ್ತಿ ಬಂತು ಅಂದರೆ ಎಷ್ಟು ದುಃಖ ಆಗ್ತದೆ ನೋಡಿ. ನೀವು ಮಾತ್ರ ಅಲ್ಲ, ನಿಮ್ಮ ಮನೆಯವರು, ಬಂಧುಗಳು, ಬಾಂಧವರು ಎಲ್ಲರೂ ಸಹಿತವಾಗಿ ದುಃಖ ಪಡ್ತಾರೆ. ಅದೇ ನಿಮಗೆ ಮುಂಬಡ್ತಿ ಸಿಗ್ತಾ ಇರಲಿ, ಆಗ ನೋಡಿ ಆ ಸಂತೋಷ. ಸಿಹಿ ಹಂಚುವವರು ಎಷ್ಟು ಜನ ಇರ್ತಾರೆ ಹೇಳಿ? ಹಾಗಂತ ಹಿನ್ನಡೆ ಆದಾಗ ಸಿಹಿ ಹಂಚುವವರು ಭಾಳ ಜನ ಇರ್ತಾರೆ, ಗೊತ್ತಾಗಲ್ಲ ಅಷ್ಟೇ, ಅಂತ ಗೊತ್ತಿಲ್ಲದೆ ಹಂಚುವವರು ಭಾಳ ಜನ ಇರ್ತಾರೆ. ಆದ್ದರಿಂದ ಸ್ವಲ್ಪ ಜಾಗ್ರತೆಯಾಗಿರಬೇಕಾಗಿರ್ತಕ್ಕಂಥದ್ದು ಇದೆಲ್ಲದಕ್ಕೂ ಸಹಿತವಾಗಿ. ಇಂದು ಬುಧನು ಹಿಂದೆ ಸರಿತಾ ಇರ್ತಾನೆ, ಅದರಿಂದ ನಿಮಗೆ ತೊಂದರೆ ಉಂಟಾಗುವ ಸಾಧ್ಯತೆ. ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ವಿಷ್ಣು ಸಹಸ್ರನಾಮವನ್ನು ಓದ್ತೀರಿ ಪ್ರತಿನಿತ್ಯ. ಇಂದಿನಿಂದ ವಕ್ರತ್ವ ಹೋಗುವಲ್ಲಿವರೆಗೂ 2 ವಿಷ್ಣು ಸಹಸ್ರನಾಮವನ್ನು ಓದಿ. ಬುಧನಿಗಾಗಿ 1, ಅವಕ್ರ ಬುಧನಿಗಾಗಿ ಮತ್ತೊಂದು. ಈ ರೀತಿಯಲ್ಲಿ 2 ಸಾರಿ ಓದುವುದರಿಂದ ಬೆಳಗ್ಗೆ ಮತ್ತು ಸಾಯಂಕಾಲ, ಆಗ ನಿಮಗಿರತಕ್ಕಂತಹ ದೋಷಗಳು ಪರಿಹಾರವಾಗ್ತದೆ, ಶುಭ ಉಂಟಾಗ್ತದೆ. ಮತ್ತೂ ಒಂದು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ವಕ್ರ ಇತ್ಯಾದಿ ಆದಂತಹ ಸಂದರ್ಭ, ವಕ್ರ ಆದ, ಮೌಢ್ಯನಾದ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಊದುವ ಶಂಖ ಇದ್ದಲ್ಲಿ ಸಾಯಂಕಾಲದ ಸಂದರ್ಭದಲ್ಲಿ ಶಂಖವನ್ನು ಊದಬೇಕು. ಸಾಯಂಕಾಲ ದೀಪ ಹಚ್ಚುತ್ತೀರಿ ದೇವರಿಗೆ, ದೀಪ ಹಚ್ಚಿದ ನಂತರ 1 ಸಾರಿ ಶಂಖವನ್ನು ಊದಿದರೆ ಆ ಶಂಖನಾದದಿಂದ ಋಣಾತ್ಮಕ ಶಕ್ತಿಗಳೆಲ್ಲವೂ ಹೊರಟು ಹೋಗ್ತದೆ. ಅದಕ್ಕೆ ಮನೆಯಲ್ಲಿ 1 ಶಂಖವನ್ನಿಟ್ಟುಕೊಳ್ಳಬೇಕು. ಏನು ಊದುವ ಶಂಖ ಮನೆಯಲ್ಲಿದ್ದಲ್ಲಿ ಅಂಥವರ ಮನೆಯಲ್ಲಿ ಚಾಂಚಲ್ಯತೆ ಇರುವುದಿಲ್ಲ, ಚಂಚಲತೆ ಇರುವುದಿಲ್ಲ, ಜೊತೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಉಳಿಯುವುದಿಲ್ಲ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಿಥುನ ರಾಶಿಯವರು, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಭಾಗ್ಯ ರಾಶಿಯಲ್ಲಿ ನಿಂತುಕೊಂಡಿದ್ದಾನೆ. ಅದು ಗುರುವಿನ ಮನೆಯಲ್ಲಿ, ಗುರುವಿನ ಜೊತೆಯಲ್ಲಿ ನಿಂತುಕೊಂಡಿದ್ದಾನೆ. ಇಂದೂ ಸಹ ಗುರುವಾರ, ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಗುರುವಾರ ದಿವಸ ಶುಭ ಯೋಗ ಇರತಕ್ಕಂಥದ್ದಿದೆ. ಇಂದಿನ ದಿವಸ ನಿಮಗೆ ಭಾಗ್ಯ ಯೋಗ, ಶುಭ ಯೋಗ, ಹಂಸ ಯೋಗ. ಹೀಗಾಗಿ ಸಾಕಷ್ಟು ಇವತ್ತಿನ ದಿವಸ ಒಳ್ಳೆಯ ದಿವಸವಾಗಿರ್ತಕ್ಕಂಥದ್ದು. ಒಳ್ಳೆಯವರು ನಿಮ್ಮ ಮನೆಗೆ ಬರುವ ಸಾಧ್ಯತೆ, ಒಳ್ಳೆಯ ತನ ನಿಮ್ಮಲ್ಲಿ ಕಾಣುವ ಸಾಧ್ಯತೆ. ನೋಡಿ, ಆಕಸ್ಮಿಕವಾಗಿ ರಸ್ತೆಯಲ್ಲಿ ಯಾವುದೋ ಒಂದು ಹಸು ಹೋಗ್ತಾ ಇದೆ, ಅದು ಯಾರ ಮನೆಗೂ ಹೋಗಿಲ್ಲ, ಆದರೆ ನಿಮ್ಮ ಮನೆ ನೋಡಿದ ತಕ್ಷಣದಲ್ಲಿ ಅದಕ್ಕೇನೋ ಒಂದು ಆಲೋಚನೆ, ನಿಮ್ಮ ಮನೆಗೆ ಹೋಗೋಣ ಹೇಳುವಂತಹ ಭಾವನೆ. ಆಕಸ್ಮಿಕವಾಗಿ ಅದೇ ಸಂದರ್ಭಕ್ಕೆ ನಿಮ್ಮ ಮನೆಯ
ದ್ವಾರವು ತೆಕ್ಕೊಂಡಿದೆ, ಸೀದಾ ನೇರವಾಗಿ ಬಂದ್ಬಿಡ್ತದೆ. ಆಗ ಏನು ಮಾಡ್ತೀರಿ ನೀವು? ಹಸು ಬಂದಿದೆ ಮನೆ ಬಾಗಿಲಿಗೆ, ಸ್ವಲ್ಪ ಅಕ್ಕಿ ಬೆಲ್ಲ ಕೊಡೋಣ, ಒಂದು ಬಾಳೆಹಣ್ಣು ಆದರೂ ಕೊಡೋಣ ಹೇಳುವಂಥದ್ದು ನಿಮಗೆ ಭಾವನೆ ಬರ್ತದೆ. ಅಷ್ಟನ್ನು ಕೊಟ್ಟು ಅದನ್ನು ಹೊರಗಡೆ ಕಳಿಸುವಂತಹ ಪ್ರಯತ್ನವನ್ನು ಮಾಡ್ತೀರಿ ಅಲ್ವೇ? ಹೀಗಾಗಿ ಮನೆಗೆ ಬಂಧುಗಳು ಬರುವ ಸಾಧ್ಯತೆ, ಮನೆಗೆ ಹಸುಗಳು ಬರುವ ಸಾಧ್ಯತೆ, ಮನೆಯಲ್ಲಿ ಒಳ್ಳೆಯದಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇಂದಿನ ದಿವಸದ ಯೋಗದಿಂದ. ಗುರುಚಂದ್ರ ಯೋಗ ಭಾಗ್ಯದಲ್ಲಿ ಅದು ಎಲ್ಲರಿಗೂ ಲಭ್ಯವೇ? ಕರ್ಕಾಟಕ ರಾಶಿಯವರಿಗೆ ಮಾತ್ರ ಲಭ್ಯವಾಗಿರತಕ್ಕಂಥದ್ದು. ನಿಮ್ಮ ರಾಶ್ಯಾಧಿಪತಿಯು ಭಾಗ್ಯದಲ್ಲಿದ್ದದ್ದರಿಂದ ಪರಿಹಾರಕ್ಕೆ ಏನೂ ಬೇಕಾಗಿಲ್ಲ. ಹಸು ನಿಮ್ಮನೆಗೆ ಬಂತು ಅಂದರೆ ಭಾಗ್ಯ, ಮತ್ತೇನು ಪರಿಹಾರ ಮಾಡ್ತೀರಿ? ಹಸು ಬಂದಿದೆ ಕಂಡಿದೆ ಅಂದರೆ ಒಂದು ಬಾಳೆಹಣ್ಣನ್ನು ಕೊಡಿ, ಅಥವಾ ಅದಕ್ಕೊಂದು ಗೋಗ್ರಾಸವನ್ನು ಕೊಡಿ. ಗ್ರಾಸವನ್ನು, ಗೋವಿಗೆ ಗ್ರಾಸವನ್ನು ಕೊಟ್ಟರೆ ಅದಕ್ಕೆ ಗೋಗ್ರಾಸ ಅಂತ ಹೆಸರು. ಗ್ರಾಸ ಅಂದರೆ ತಿನ್ನಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ನೀವು ಹುಲ್ಲನ್ನೇ ಕೊಡಿ, ಅಥವಾ ಹಣ್ಣನ್ನು ಕೊಡಿ, ಅಥವಾ ತರಕಾರಿ ಏನಾದರೂ ತಿಂತಿದೆ ಅಂದರೆ ಅದನ್ನು ಕೊಡಿ, ಅಥವಾ ಮನೆಯಲ್ಲಿ ಏನಾದರೂ ವಸ್ತುಗಳನ್ನು ಇಟ್ಕೊಂಡು. ಮನೆಯಲ್ಲಿ ಹಣ್ಣೇ ಇಲ್ಲ ನಿಮ್ಮಲ್ಲಿ, ಬಾಳೆಹಣ್ಣು ಇಟ್ಟಿಲ್ಲ, ಒಂದು ಒಂದು ಸೇಬು ಹಣ್ಣು ಏನೋ ಇದೆ ಅದನ್ನೇ ಕೊಡಿ, ಕಾಶ್ಮೀರಿ ಫಲ. ಇದೆಲ್ಲವೂ ಸಹಿತವಾಗಿ ನಿಮಗೆ ಅನುಕೂಲವನ್ನು ಮಾಡಿಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಅದು ಇಂದಲ್ಲ, ಎಂದೋ ಒಂದು ದಿವಸ ನಿಮಗೆ ಅದರ ಪುಣ್ಯದ ಫಲವು ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆ. ಅದು ಅತ್ಯಂತ ಶುಭಯೋಗ ಇರತಕ್ಕಂಥದ್ದಿದೆ ಕರ್ಕಾಟಕ ರಾಶಿಯವರಿಗೆ. ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿ, ಗುರು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ ಕರ್ಕಾಟಕ ರಾಶಿಯವರು. ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ರಾಶಿಗಳ ರಾಶಿಫಲ ಮುಂದುವರಿಸುವಂತಹ ಸಮಯ. ಶಿವರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿ ಪಂಚಮ ರಾಶಿಯಲ್ಲಿ ಶುಕ್ರನೊಂದಿಗಿದ್ದಾನೆ. ನೋಡಿ, ಶತ್ರುವಿನೊಂದಿಗಿದ್ದಾನೆ. ಬೆಳೆದ ಮಕ್ಕಳ ಹತ್ರ ಜಗಳ ಆಡ್ಲಿಕ್ಕೆ ಹೋಗಬೇಡಿ. ಬೆಳೆದ ಮಕ್ಕಳ ಹತ್ರ ಗಲಾಟೆ ಮಾಡಿಕೊಂಡ್ರೆ ಮಕ್ಕಳಿಗೆ ಅಪಾಯ ಅಲ್ಲ, ನಿಮಗೇ ತೊಂದರೆ ಉಂಟಾಗುವ ಸಾಧ್ಯತೆ. ಯಾಕೆ ಇದು? ಇಂದಿನ ದಿವಸ ನಿಮ್ಮ ರಾಶ್ಯಾಧಿಪತಿ ಪಂಚಮದಲ್ಲಿ, ಮಕ್ಕಳ ರಾಶಿಯಲ್ಲಿ, ಅದರಲ್ಲೂ ಶುಕ್ರನೊಟ್ಟಿಗಿದ್ದಾನೆ, ಶತ್ರುವಿನ ಒಟ್ಟಿಗೆ. ಹೀಗಾಗಿ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ಹಣಕಾಸಿನ ವ್ಯವಹಾರದಲ್ಲಾಗಿರಲಿ, ಆರೋಗ್ಯದ ತೊಂದರೆಯಲ್ಲಾಗಿರಲಿ, ಕೌಟುಂಬಿಕವಾದಂತಹ ಮಾನಸಿಕ ಸ್ಥಿತಿಯಾಗಿರಲಿ, ಇದೆಲ್ಲವೂ ಸಹಿತವಾಗಿ ತಂದೆ ಮಕ್ಕಳನ್ನು ಬೇರೆ ಮಾಡುವ ಸಾಧ್ಯತೆ, ತಂದೆ ಮಕ್ಕಳನ್ನು ದೂರ ಇಡುವ ಸಾಧ್ಯತೆ, ಅಥವಾ ದೂರುವ ಸಾಧ್ಯತೆ. ನೋಡಿ, ದೂರ ಇಡುವ ಸಾಧ್ಯತೆ ಬೇರೆ, ದೂರ ಇಡುವ ಸಾಧ್ಯತೆ ಬೇರೆ. ಇಲ್ಲಿ ದೂರುವುದು ಅಂದರೆ ನೀವು ಮಾಡಿದ್ದು ಸರಿಯಲ್ಲ ಹೇಳುವಂತಹ ದೃಷ್ಟಿಯಿಂದ ಏನೇನೋ ಹೇಳೋದು. ದೂರ ಇಡೋದು ಅಂದ್ರೇನು? ನಿಮ್ಮಷ್ಟಕ್ಕೆ ನೀವಿರಿ, ನಮ್ಮಷ್ಟಕ್ಕೆ ನಾವಿರ್ತೇವೆ, ದೂರ ಇರೋದು. ಆ ರೀತಿಯ ಸಾಧ್ಯತೆ ಇರತಕ್ಕಂಥದ್ದಿದೆ. ಕಾರಣ, ನಿಮ್ಮ ರಾಶ್ಯಾಧಿಪತಿಗೆ ಶತ್ರುವಿನ ಸಂಯೋಗ, ಅಥವಾ ಶತ್ರುಗಳಿಂದ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆಯೂ ಇರತಕ್ಕಂಥದ್ದು. ನಿಮ್ಮ ಮನೆಯ ಯಜಮಾನನಿಗೆ, ತಂದೆ ಇರಲಿ ಅಜ್ಜ ಇರಲಿ, ಒಟ್ಟಾರೆ ಇವತ್ತಿನ ದಿವಸ ತೊಂದರೆ ದಿವಸ ಸಿಂಹರಾಶಿಯವರಿಗೆ. ಪರಿಹಾರಕ್ಕೆ ಏನು ಮಾಡಿಕೊಳ್ಬೇಕು? ನೀವು ಇಂದಿನ ದಿವಸ ವಿಶೇಷವಾಗಿ ಗುರು ಮಂತ್ರಾಲಯದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಮಂಚಮ್ಮ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ. ನೋಡಿ, ಗುರುವಾರವಾಗಿದೆ ಇವತ್ತು, ತುಂಬ ವಿಶೇಷ ಗುರುಸ್ಥಾನ. ಆದರೆ ಇಲ್ಲಿ ನಿಮ್ಮ ಮನೆ ಶುಕ್ರ ಇದ್ದಾನೆ, ಆದ್ದರಿಂದ ಮಂಚಮ್ಮ ದೇವಿಯ ದರ್ಶನ ಅಥವಾ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಕಷ್ಟಗಳೆಲ್ಲ ಪರಿಹಾರ. ಇಂದಿನ ದಿವಸ ಶುಭವನ್ನು ತರಲಿಕ್ಕೆ ಮಂಚಮ್ಮ ದೇವಿಯ ದರ್ಶನ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರುಚಂದ್ರ ಯೋಗ, ಗಜಕೇಸರಿ ಯೋಗ ತುಂಬ ವಿಶೇಷವಾಗಿದೆ. ಧನಾಧಿಪತಿ ಸುಖಸ್ಥಾನದಲ್ಲಿದ್ದಾನೆ, ವ್ಯಯಾಧಿಪತಿಯ ಒಟ್ಟಿಗೆ ನಿಂತುಕೊಂಡಿದ್ದಾನೆ. ಬರುವಂತಹ ಹಣ ಎಲ್ಲ ವ್ಯಯವಾಗುವಂತಹ ಸಾಧ್ಯತೆ, ಈ ಕೈಯಲ್ಲಿ ಬರ್ತದೆ ಈ ಕೈಯಲ್ಲಿ ಹೋಗ್ತಾ ಇರ್ತದೆ, ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಸಪ್ತಮದಲ್ಲಿರ್ತಕ್ಕಂತಹ ಗುರುಚಂದ್ರ ಯೋಗದಿಂದ ವಿಶೇಷವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಕನ್ಯಾರಾಶಿಯವರು. ಸುಮಂಗಲಿಯರಿಗೆ ಇಂದಿನ ದಿವಸ ಶುಭ ದಿವಸವಾಗಿರ್ತಕ್ಕಂಥದ್ದು, ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳುವಂತಹ ದಿವಸ. ನೋಡಿ, ಲಾಭಾಧಿಪತಿಯಾದಂತಹ ಚಂದ್ರ ಸಪ್ತಮದಲ್ಲಿ ಕೇಂದ್ರದಲ್ಲಿ ಗುರುವಿನೊಟ್ಟಿಗೆ ಇದ್ದಾನೆ. ಗುರು ದರ್ಶನದಿಂದ ನಿಮಗೆ ಲಾಭಯೋಗ. ಇವತ್ತೇನಾದರೂ ಕೆಲಸ ಕಾರ್ಯ ಆಗಬೇಕು, ಬೆಳಗಿನ ಈ ಸಂದರ್ಭದಲ್ಲಿ ನೀವು ಹೋಗಿ ಗುರು ದರ್ಶನವನ್ನು ಮಾಡಿಕೊಂಡು ನಿಮ್ಮ ಕೆಲಸಕ್ಕೆ ಹೋಗಿ, ಆಗ ಕೆಲಸ ಕಾರ್ಯ ಸುಲಭವಾಗಿ ಆಗ್ತದೆ. ಗುರುವಿನ ಮಂತ್ರಾಕ್ಷತೆಯನ್ನು, ಗುರುವಿನ ತೀರ್ಥವನ್ನು ತೆಗೆದುಕೊಳ್ಳುವ ಸಾಧ್ಯತೆ. ಗುರು ಮಂದಿರಕ್ಕೆ ಹೋಗಿರ್ತೀರಿ, ಅಲ್ಲಿ ತೀರ್ಥವನ್ನು ಕೊಡ್ತಾ ಇರ್ತಾರೆ. ಆಗ ತೀರ್ಥ ಬೇಡ ಅಂತ ಹೇಳುವಾಗಿಲ್ಲ, ತೀರ್ಥವನ್ನು ತೆಗೆದುಕೊಳ್ಳಬೇಕಾಗಿರ್ತಕ್ಕಂತಹದ್ದು. ಬಹಳ ಅದ್ಭುತವಾದಂತಹ ತೀರ್ಥ, ಸ್ವಲ್ಪ ಹಳದಿ ಬಣ್ಣ ಇರ್ತದೆ, ಅದಕ್ಕೆ ವಿಶೇಷವಾಗಿ ಪಚ್ಚ ಕರ್ಪೂರವನ್ನು ಹಾಕಿರ್ತಾರೆ, ರುಚಿ ರುಚಿಯಾಗಿರ್ತದೆ.
ಗಂಟಲಿಗೂ ಸುಖ, ದೇಹಕ್ಕೂ ನೆಮ್ಮದಿ, ಜೊತೆಯಲ್ಲಿ ಪುಣ್ಯ ವಿಶೇಷತೆ ತೀರ್ಥಪ್ರಾಶನದಿಂದ. ಅದನ್ನು ಮಾಡಿಕೊಳ್ಳುವುದರಿಂದ ಕನ್ಯಾ ರಾಶಿಯವರಿಗೆ ಇರತಕ್ಕಂತಹ ದೋಷಗಳೆಲ್ಲ ಪರಿಹಾರ. ತುಲಾರಾಶಿಯವರಿಗೆ ಕೇತುವಿನ ಉಪದ್ರವ, ಏನಾದರೂ ಸಣ್ಣ ಪುಟ್ಟ ಜಗಳ ವಗೈರೆಗಳಿದ್ದೇ ಇರ್ತದೆ, ಮನೆಯಲ್ಲಾಗಿರಲಿ, ನಿಮ್ಮ ಉದ್ಯೋಗ ಸ್ಥಳದಲ್ಲಾಗಿರಲಿ, ಅಥವಾ ನಿಮ್ಮ ಉದ್ದಿಮೆ ಸ್ಥಳದಲ್ಲಾಗಿರಲಿ, ಅಥವಾ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಾಗಿರಲಿ, ಏನಾದರೂ ಸಣ್ಣ ಪುಟ್ಟ ಗಲಾಟೆ ಜಗಳ ಇತ್ಯಾದಿಗಳು ಇವತ್ತು ಆಗುವ ಸಾಧ್ಯತೆ. ನೋಡಿ, ರಾಹು ಸಪ್ತಮದಲ್ಲಿ ನೋಡ್ತಾ ಇದ್ದಾನೆ, ನಾಲ್ಕನೇ ಮನೆಯಲ್ಲಿರ್ತಕ್ಕಂತಹ ಶನಿ ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ ಕರ್ಮದೃಷ್ಟಿಯಲ್ಲಿ. ಹೀಗಿರುವಾಗ ನೀವು ಮಾಡುವಂತಹ ಕರ್ಮದಲ್ಲಿ ಲೋಪ ಉಂಟಾಗ್ತದೆ, ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಲೋಪ ಉಂಟಾಗ್ತದೆ. ಆದ್ದರಿಂದಲೇ ಶನಿಯ ದೃಷ್ಟಿಯಿಂದ ಅಪಾಯ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ನಿಮ್ಮ ರಾಶಿಯಿಂದ ಕರ್ಮರಾಶಿಯಾಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಆರನೇ ಮನೆಯಲ್ಲಿದ್ದಾನೆ. ಗುರುಬಲವೂ ಇಲ್ಲ, ಚಂದ್ರನ ಬಲವೂ ಇಲ್ಲ, ಇವೆರಡು ಬಹಳ ಮುಖ್ಯ ಅಲ್ವೇ? ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ಚಂದ್ರಬಲಂ ತದೇವ. ಚಂದ್ರಬಲ ಬೇಕೇ ಬೇಕಲ್ಲ. ಆದ್ದರಿಂದ ಈ ತಾರಾಬಲವನ್ನು ಎಷ್ಟು ನೋಡ್ತೇವೋ ಅದೇ ಚಂದ್ರಬಲವನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಆ ಬಲ ಇಲ್ಲದ ಕಾರಣ ತೊಂದರೆಗಳು ಪರಿಹಾರಕ್ಕೆ ನೀವು ಇವತ್ತಿನ ದಿವಸ ದೀಪ ನಮಸ್ಕಾರವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಗುರು ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ, ಶುಭ ಉಂಟಾಗ್ತದೆ. ರಾಯರಿಗೆ ಪ್ರೀತಿದಾಯಕವಾಗಿರತಕ್ಕಂತಹ ವಸ್ತ್ರವನ್ನು, ರೇಷ್ಮೆ ವಸ್ತ್ರವನ್ನು ಬೃಂದಾವನಕ್ಕೆ ಸಮರ್ಪಣೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ನೋಡಿ, ವೃಶ್ಚಿಕ ರಾಶಿಯಾಧಿಪತಿಯಾಗಿರತಕ್ಕಂತಹ ಕುಜ ಸಪ್ತಮ ಭಾವದಲ್ಲಿದ್ದಾನೆ, ಏಳನೇ ಮನೆಯಲ್ಲಿ. ಸಪ್ತಮ ಭಾವದಿಂದ ನಾವು ಏನನ್ನು ಚಿಂತನೆ ಮಾಡ್ತೇವೆ? ವ್ಯವಹಾರವನ್ನು ಚಿಂತಿಸಬಹುದು, ಹೆಂಡತಿಯ ಚಿಂತನೆ ಅಥವಾ ಗಂಡನ ಚಿಂತನೆ, ಸಪ್ತಮ ಭಾವದಿಂದ ವಿವಾಹ ಚಿಂತನೆ ಅಥವಾ ಗಂಡು ಯಾವ ರೀತಿಯಲ್ಲಿ, ವಧು ಯಾವ ರೀತಿಯಲ್ಲಿ ಇತ್ಯಾದಿಗಳ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಪ್ತಮ ಭಾವದಿಂದ. ಅದಕ್ಕೆ ದಾರಾಸ್ಥಾನ, ಕಳತ್ರಸ್ಥಾನ ಹೇಳುವಂತಹ ಹೆಸರು. ಅಲ್ಲಿ ಕುಜ ನಿಂತ್ಕೊಂಡಿದ್ದಾನೆ ಅಂದರೆ ದೊಡ್ಡ ದೋಷ ಅಲ್ವೇ? ಲಗ್ನಾಧಿಪತಿ ಸಪ್ತಮದಲ್ಲಿದ್ದರೂ ದೋಷವೇ, ಮದನ ಸಪ್ತಮಾಧಿಪತಿ ಲಗ್ನಕ್ಕೆ ಬಂದರೆ ದೋಷ ಅಲ್ಲ. ಸಪ್ತಮದಲ್ಲಿ ಕುಜ, ಲಗ್ನಾಧಿಪತಿ ಸಪ್ತಮದಲ್ಲಿ ಹೋಗಿ ನಿಂತ್ಕೊಂಡಿದ್ದಾನೆ ಅಂದರೆ ಕುಜ ದೋಷದಿಂದ ತೊಂದರೆ ಉಂಟಾಗುವ ಸಾಧ್ಯತೆ, ದಾಂಪತ್ಯ ಜೀವನಕ್ಕೆ ವಿರಸ ಉಂಟಾಗುವಂತಹ ಸಾಧ್ಯತೆ. ಏಳನೇ ಮನೆಯಲ್ಲಿ ಕುಜ ನಿಂತ್ಕೊಂಡಿದ್ದಾನೆ. ದಂಪತಿ ಗ್ರಹ, ದಂಪತಿಗಳನ್ನು ಒಡೆದು ಬೇರೆ ಮಾಡ್ತಾನಂತೆ ಅವನು, ದಂಪತಿಗಳಿಗೆ ತೊಂದರೆಯನ್ನು ಕೊಡ್ತಾನಂತೆ. ಅವನ ಪ್ರಭಾವ ಜಾಸ್ತಿ ಇರ್ತದೆ. ಆ ಗ್ರಹಗಳ ಪ್ರಭಾವದಿಂದ ನಮ್ಮ ಜೀವನಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಆದ್ದರಿಂದ ಸಪ್ತಮದ ಅಂಗಾರಕನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ನೋಡಿ, ಹಸು ಕೂಗಿದ ಶಬ್ದ ಕೇಳಿಸ್ತದೆ, ಹಸುವಿಗೆ ಏನಾದರೂ ಕೊಡಿ. ಕೆಂಪು ಹಸುವಿಗೆ ನೀವು ಇವತ್ತಿನ ದಿವಸ ಗ್ರಾಸವನ್ನು ಕೊಡುವುದರಿಂದ, ಕೆಂಪು ಹಸುವಿಗೆ ಅಥವಾ ಕೆಂಪು ವೃಷಭನಿಗೆ ಎತ್ತಿಗೆ ನೀವು ಗ್ರಾಸವನ್ನು ಕೊಡುವುದರಿಂದ ದೋಷ ಪರಿಹಾರವಾಗ್ತದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಶ್ಚಿಕ ರಾಶಿಯವರು. ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ಇನ್ನುಳಿದ ರಾಶಿಗಳ ರಾಶಿ ಫಲವನ್ನ ತಿಳ್ಕೊಳ್ಳೋಣ. ಧನು ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಸುಖಸ್ಥಾನದಲ್ಲಿ ಚಂದ್ರನೊಟ್ಟಿಗಿದ್ದಾನೆ, ಸುಖಯೋಗ. ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ, ಆರೋಗ್ಯ ಭಾಗ್ಯ. ನಿಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ, ಮನೆಗೆ ಹೊಸತಾದಂತಹ ನವೀನವಾದಂತಹ ವಸ್ತುಗಳನ್ನು ತರುವ ಯೋಗ ಆಗಿರ್ತಕ್ಕಂಥದ್ದು. ಇಂದಿನ ದಿವಸ ಏನೋ ವಸ್ತು ಖರೀದಿ, ಮನೆಗಾಗಿ ಕೆಲವಷ್ಟು ಸಾಮಗ್ರಿಗಳನ್ನು ಖರೀದಿಸುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ಅದರಲ್ಲೂ ಶೃಂಗಾರ ಸಾಮಗ್ರಿಗಳು, ಹೆಣ್ಣುಮಕ್ಕಳಾದರೆ ಬಳೆ ಅಥವಾ ಜಡೆಗೇನೋ ಒಂದು ವಿಶೇಷವಾದಂತಹ ಸಾಮಗ್ರಿ ಅಥವಾ ವಿಶೇಷವಾಗಿ ಬಂಗಾರದ ಖರೀದಿ. ಶುಕ್ರ ಅಲ್ವೇ, ಅದರಿಂದ ಶುಕ್ರನಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ವಸ್ತುಗಳನ್ನು ಖರೀದಿಸುವಂತಹ ಒಂದು ಸುಯೋಗ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ ಹೆಣ್ಣು ಮಕ್ಕಳಿಗೆ. ಶುಕ್ರ ಸ್ತ್ರೀ ಗ್ರಹ, ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಅಥವಾ ಹೆಂಗಸರಿಗೆ. ಶುಕ್ರನ ಜೊತೆಯಲ್ಲಿ ರವಿ ಇದ್ದದ್ದರಿಂದ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆ. ನೀವು ಮನೆಯಲ್ಲಿ ಜಗಳ ಮಾಡಲ್ಲ, ಗಲಾಟೆ, ಅಲ್ಲಿ ಅಂಗಡಿಗೆ ಹೋಗಿರ್ತೀರಿ, ಅಲ್ಲಿ ಗಲಾಟೆ ಮಾಡಿಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ತಂದೆ ಮಕ್ಕಳು ಅಥವಾ ತಾಯಿ ಮಕ್ಕಳು ಅಥವಾ ಅಣ್ಣ ತಂಗಿಯರು ಅಥವಾ ಅಕ್ಕ ತಮ್ಮಂದಿರು ಗಲಾಟೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮನೆಯಲ್ಲಲ್ಲ, ನಿಮ್ಮ ಉದ್ದಿಮೆ ಸ್ಥಳದಲ್ಲಿ ಅಥವಾ ಉದ್ಯೋಗದ ಸ್ಥಳದಲ್ಲಿ ಖರೀದಿಸಲಿಕ್ಕೆ ಹೋಗಿರತಕ್ಕಂತಹ
ಅಂಗಡಿಯಲ್ಲಿ ಒಟ್ಟಾರೆ ಇವತ್ತಿನ ದಿವಸ ಏನಾದರೂ ಒಂದು ಸಣ್ಣ ಪುಟ್ಟ ಗಲಾಟೆಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕೌಟುಂಬಿಕವಾದಂತಹ ವ್ಯಕ್ತಿಗಳಿಂದ. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಂದಿನ ದಿವಸ ಭಗವಂತನಾದಂತಹ ವಿಷ್ಣುವಿನ ಸ್ಮರಣೆಯನ್ನು ಮಾಡಿಕೊಳ್ಬೇಕು, ಲಕ್ಷ್ಮೀ ವೆಂಕಟೇಶ್ವರನ ಅನುಗ್ರಹವನ್ನು ಪಡೆಯಬೇಕು ಅಥವಾ ಶ್ರೀನಿವಾಸನ ಅನುಗ್ರಹವನ್ನು ಪಡೆಯುವುದರಿಂದ ನಿಮಗಿರತಕ್ಕಂತಹ ದೋಷಭಾಜನಗಳು ದೂರವಾಗ್ತದೆ, ಕಷ್ಟ ದೋಷಗಳು ಪರಿಹಾರವಾಗ್ತದೆ, ಶುಭ ಉಂಟಾಗ್ತದೆ ಧನುರಾಶಿಯವರಿಗೆ. ಮಕರ ರಾಶಿಯಲ್ಲಿ ನೋಡುವಾಗ ಬುಧ ಶುಕ್ರ ಯೋಗ ಇರತಕ್ಕಂಥದ್ದು, ಶುಕ್ರನು ಮಿತ್ರನ ಮನೆಯಲ್ಲಿದ್ದಾನೆ, ಬುಧನೂ ಸಹಿತವಾಗಿ ಮಿತ್ರನ ಮನೆಯಲ್ಲಿದ್ದಾನೆ. ಹೀಗಿರುವಾಗ ಮಿತ್ರರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ಬರುವಾಗ ಚೆನ್ನಾಗಿ ಬಂದುಬಿಡ್ತಾರೆ ಬಂಧುಗಳು, ಬಂದ ನಂತರ ಬೇಡಿಕೆ ಜಾಸ್ತಿ ಇರುವಂತಹ ಸಾಧ್ಯತೆ, ಆ ಬೇಡಿಕೆಗಳನ್ನು ಪೂರೈಸುವುದಕ್ಕಾಗಿ ನಿಮ್ಮ ಹೋರಾಟ. ಬಂಧುಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕಲ್ವೇ, ಬೀಗರನ್ನೆಲ್ಲ, ಆದ್ದರಿಂದ ಕೇಳಿದ್ದನ್ನು ಇಲ್ಲ ಅಂತ ಹೇಳುವಾಗಿಲ್ಲ, ಅವರಿಗೆ ಬೇಕು ಬೇಕಾದ್ದನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇಂದಿನ ದಿವಸ ಒಟ್ಟಾರೆ ನಿಮ್ಮ ಕೈಯಿಂದ ಹಣ ನಷ್ಟವಾಗುವ ಸಾಧ್ಯತೆ ಇರತಕ್ಕಂಥದ್ದು, ಧನ ನಷ್ಟವಾಗುವ ಸಾಧ್ಯತೆ, ಹಣಕಾಸಿನ ವಿಚಾರದಲ್ಲೇ ಇವತ್ತಿನ ದಿವಸ ದಿನವೇ ಕಳೆದು ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆಯಲ್ಲೇ ಇರತಕ್ಕಂತಹ ಶನೇಶ್ವರನಿಗೆ, ಶನಿ ಮಹಾತ್ಮನಿಗೆ ಏನಾದರೂ ಪೂಜೆಯನ್ನು ಕೊಡಿ ಅಥವಾ ಎಳ್ಳನ್ನು ದಾನ ಮಾಡಿಕೊಳ್ಳಿ. ಎಳ್ಳಿನಿಂದ ಮಾಡಿದಂತಹ ಉಂಡೆಯನ್ನು ಸ್ವೀಕಾರ ಮಾಡಿ, ಎಳ್ಳುಂಡೆಯನ್ನು ಕೊಂಡು ತಂದದ್ದಲ್ಲ ಮಾಡಿ ತಿನ್ನಬೇಕು. ಎಳ್ಳುಂಡೆಯನ್ನು ಸ್ವೀಕಾರ ಮಾಡುವುದರಿಂದ ನಿಮಗೆ ಯಾವುದೇ ಬಾಧೆಗಳಿರುವುದಿಲ್ಲ, ರೋಗ ರುಜಿನಾದಿಗಳ ಭಯ ಇರುವುದಿಲ್ಲ, ಶೀತ ಗಾಳಿಯ ತೊಂದರೆಯೂ ಇರುವುದಿಲ್ಲ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಕರ ರಾಶಿಯವರು, ಕುಂಭರಾಶಿಯವರಿಗೆ ಅತ್ಯಂತ ತೊಂದರೆಯ ದಿವಸ ಇವತ್ತಿನ ದಿವಸ. ಸ್ವಲ್ಪ ಜಾಗ್ರತೆ, ಹೊರಗಡೆ ಪ್ರಯಾಣ ಬೇಡ, ದೂರ ಪ್ರಯಾಣವನ್ನು ನಿಲ್ಲಿಸಿ ಕಿರು ಪ್ರಯಾಣ ಮಾಡುವಾಗಲೂ ತುಂಬ ಜಾಗ್ರತೆಯಾಗಿರಬೇಕಾಗಿರತಕ್ಕಂಥದ್ದು. ನಿಮ್ಮ ವಾಹನದಲ್ಲಿ ಬೇರೆಯವ್ರನ್ನ ಯಾರನ್ನು ಗೊತ್ತಿಲ್ಲದ ವ್ಯಕ್ತಿಗಳನ್ನು ಹಚ್ಚಿಕೊಳ್ಬೇಡಿ, ಅದರಿಂದ ಅಪಾಯ ಉಂಟಾಗುವಂತಹ ಸಾಧ್ಯತೆ. ಮನೆಯಲ್ಲೂ ಧನಾತ್ಮಕ ಶಕ್ತಿಗಳ ಕೊರತೆ ಉಂಟಾಗುವ ಸಾಧ್ಯತೆ, ಎಲ್ಲಿ ನೋಡಿದರೂ ಒಂದು ರೀತಿಯಾದಂತಹ ಭಯ ಉಂಟಾಗ್ತದೆ, ಭಯದಿಂದ ವಿಫಲತೆ ಉಂಟಾಗುವ ಸಾಧ್ಯತೆ. ಸಣ್ಣ ಮಕ್ಕಳನ್ನು ನೋಡಿ, ನೀವು ತೊಟ್ಟಿಲಲ್ಲಿ ಮಗುವನ್ನು ಮನಸಿರ್ತೀರಿ ಅಲ್ವೇ, ಚಿಕ್ಕ ಮಕ್ಕಳನ್ನು ಅಥವಾ ಮಲಗಿಸುವುದಕ್ಕೆ ಜಾಗವನ್ನು ಮಾಡಿಟ್ಟಿರ್ತೀರಿ, ಆ ಜಾಗದಲ್ಲಿ ಮಗುವನ್ನು ಮನಸಿರ್ತೀರಿ, ಆ ಮಗು ಚಿಟ್ಟರ ಚೀರ್ತಾ ಇರ್ತದೆ. ಚೀರುವಾಗ ಅದು ಅತ್ತಿತ್ತ ನೋಡಿ ಚೀರುವ ಸಾಧ್ಯತೆ ಇರತಕ್ಕಂಥದ್ದು. ಸ್ವಲ್ಪ ಕತ್ತನ್ನು ಹೊರಳಿಸಿ ಮೇಲ್ಭಾಗ, ಕತ್ತನ್ನು ಬಲಭಾಗ, ಮೇಲ್ಭಾಗ, ಎಡಭಾಗ, ತಲೆಯನ್ನು ತಿರುಗಿಸಿ ತಿರುಗಿಸಿ ಚಿಟ್ಟನ್ನು ಚೀರುವ ಸಾಧ್ಯತೆ ಇರತಕ್ಕಂಥದ್ದು. ಆಗ ನಿಮಗೆ ಏನಾಗುತ್ತೆ, ಮಗುವಿಗೆ ಏನೋ ತೊಂದರೆ ಆಯ್ತೇನೋ ಅಂತ. ಅದಾಗಿರೋದು ಯಾವುದರಿಂದ, ಆ ರೀತಿಯಲ್ಲಿ ಮಾಡ್ತದೆ ಅಂದರೆ ಬಾಲಗ್ರಹ ಪೀಡೆ, ಅದರಿಂದ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ, ಅಥವಾ ನಕಾರಾತ್ಮಕ ಶಕ್ತಿ ಅಲ್ಲಿ ಸಂಚಾರವನ್ನು ಮಾಡ್ತಾ ಇದೆ ಹೇಳುವಂಥದ್ದು ಕಾಣಿಸ್ತದೆ. ಮಕ್ಕಳಿಗೆ ಬೇಗನೆ, ಅದರಲ್ಲೂ ಸಾಕಿದಂತಹ ಪ್ರಾಣಿಗಳಿಗೆ, ಬೆಕ್ಕುಗಳಿಗಾಗಿರಲಿ ನಾಯಿಗಳಿಗಾಗಿರಲಿ, ಬೇಗನೆ ಕಾಣುವ ಸಾಧ್ಯತೆ ಇರತಕ್ಕಂಥದ್ದು. ಅದರಿಂದ ಉಪದ್ರವಾದಿಗಳು ಜಾಸ್ತಿ ಆಗ್ತದೆ. ಪರಿಹಾರಕ್ಕಾಗಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿಕೊಳ್ಳುವುದಕ್ಕಾಗಿ ಮನೆಯಲ್ಲಿ ಒಂದು ಸುದರ್ಶನ ಯಂತ್ರವನ್ನು ಇಟ್ಟುಕೊಳ್ಳುವುದರಿಂದ, ಯಂತ್ರದಲ್ಲಿ ಸುದರ್ಶನ ಯಂತ್ರವು ರಾಜಯಂತ್ರವಾಗಿರ್ತಕ್ಕಂಥದ್ದು. ರಾಜಯಂತ್ರಗಳಲ್ಲಿ ಶ್ರೀಚಕ್ರ, ಸುದರ್ಶನ, ಅಘೋರ, ಕುಬೇರ ಇವೆಲ್ಲವೂ ಸಹಿತವಾಗಿ ರಾಜಯಂತ್ರಗಳು. ಆ ರಾಜಯಂತ್ರವನ್ನು ಇಟ್ಟುಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ದೂರವಾಗ್ತದೆ, ಶುಭ ಉಂಟಾಗ್ತದೆ ಕುಂಭರಾಶಿಯವರಿಗೆ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರುಚಂದ್ರ ಯೋಗ, ಗಜಕೇಸರಿ ಯೋಗ. ಇಲ್ಲಿ ಯಾರಿಗೆ ಗಜಕೇಸರಿ ನೋಡಿ, ಇಲ್ಲಿ ಪುರುಷ ಸ್ತ್ರೀ, ಗುರು ಪುರುಷ ಗ್ರಹವಾಗಿರ್ತಕ್ಕಂಥವನು, ಚಂದ್ರನು ಸ್ತ್ರೀ ಗ್ರಹವಾಗಿರ್ತಕ್ಕಂಥವನು, ಚಂದ್ರನು ಪಂಚಮ ಸ್ಥಾನದಿಂದ ಬಂದಿರತಕ್ಕಂಥವನು ಭಾಗ್ಯಕ್ಕೆ, ಅರ್ಥಾತ್ ನಿಮ್ಮ ರಾಶಿಗೆ. ಹೀಗಿರುವಾಗ ಮನೆಗೆ ಹೆಣ್ಣು ಮಗಳು ಬಂದ ನಂತರದಲ್ಲಿ ಭಾಗ್ಯ ವೃದ್ಧಿ. ಮದುವೆ ಆಗುವ ಹುಡುಗ ಇದ್ದಾನೆ, ಆ ಹುಡುಗನಿಗೆ ಮದುವೆ ಮಾಡಿಬಿಟ್ರೆ ಮನೆಗೊಂದು ಹೆಣ್ಣು ಬಂತು, ಆ ಹೆಣ್ಣು ಬಂದ ನಂತರದಲ್ಲಿ ಭಾಗ್ಯ ವೃದ್ಧಿ ಆಗ್ತಾ ಹೋಗ್ತದೆ. ಆ ಭಾಗ್ಯ ವೃದ್ಧಿಯನ್ನು ನೋಡುವ ದಿವಸವಾಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ. ಗುರುಚಂದ್ರ ಯೋಗ ಇರುವುದರಿಂದ ಶುಭ. ನಿಮ್ಮೆಲ್ಲ ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನನ್ನ, ಗುರುರಾಯರ ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಗುರುರಾಯರನ್ನು ನೆನೆಯಬೇಕು,
ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು, ರಾಯರ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಆಗ ನೀವು ನಿಮ್ಮ ಮನೆಯಲ್ಲಿ ಸದಾಕಾಲದಲ್ಲೂ ರಾಯರು ಇರ್ತಾರೆ. ರಾಯರು ಹೇಳುವಂತಹ ಶಬ್ದಕ್ಕೆ ಬಹಳಷ್ಟು ಅರ್ಥ ಇದೆ, ಅರ್ಥಗರ್ಭಿತವಾಗಿರ್ತಕ್ಕಂತಹದ್ದು. ರಾ ಅಂದ ತಕ್ಷಣದಲ್ಲಿ ಬಾಯಿ ಕಳ್ಕೊಳ್ತದೆ, ಯ ಅಂತ ಆದಾಗ ಅದನ್ನು ದೂರ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು. ಅಂದರೆ ಏನು, ದುಷ್ಟಶಕ್ತಿಗಳನ್ನು ದೂರ ಮಾಡುವಂತಹ ಶಕ್ತಿ ರಾಯರಲ್ಲಿದೆ. ರಾಯ ಹೇಳುವಂತಹ ಶಬ್ದಕ್ಕೆ ಅರ್ಥ ಇರತಕ್ಕಂತಹದ್ದು ರೈ ರಾಯೌ ರಾಯ. ರೈ ಅಂದರೆ ಸಂಪತ್ತು, ರಾಯ ಅಂದರೆ ಸಂಪತ್ತುಗಳು. ಬಹಳಷ್ಟು ಸಂಪತ್ತುಗಳು ನಿಮ್ಮ ಮನೆಯಲ್ಲಿ ಸೇರುವ ಸಾಧ್ಯತೆ ಇರತಕ್ಕಂಥದ್ದಿದೆ. ರಾಯರನ್ನು ನೆನೆಯುವುದರಿಂದ, ಪೂಜಿಸುವುದರಿಂದ, ಅವರ ಸಮೀಪಕ್ಕೆ ಹೋಗುವುದರಿಂದ, ಅವರಿಂದ ಮಂತ್ರಾಕ್ಷತೆಯನ್ನು ಪಡೆಯುವುದರಿಂದ, ಒಟ್ಟಾರೆ ರಾಯರಿಂದ ಅನುಕೂಲವನ್ನು ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗುತ್ತೆ, ನಿಮ್ಮ ಮನೆಯಲ್ಲಿ ಸಂಪತ್ ವೃದ್ಧಿ. ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನೋಡಿದ್ರಲ್ಲ ಎಲ್ಲ 12 ರಾಶಿಗಳ ರಾಶಿಫಲ ತಿಳ್ಕೊಂಡ್ವಿ. ದೋಷಕ್ಕೇನು ಪರಿಹಾರ ಮಾಡ್ಕೋಬೇಕು ಅದನ್ನು ಕೂಡ ನಮ್ಮ ಗುರುಗಳು ತಿಳಿಸ್ಕೊಟ್ರು. ಇದರೊಂದಿಗೆ ಇವತ್ತಿನ ವಿಶೇಷತೆ ಮುಗಿಸುವಂಥ ಸಮಯ ಬಂತು. ಆದರೆ ನಾಳೆ ಬೆಳಗ್ಗಿನ ಸುವರ್ಣ ಸಂಕಲ್ಪದಲ್ಲಿ ನೀವೇನು ಎದುರು ನೋಡ್ಬೋದು, ಬನ್ನಿ ಗುರುಗಳಿಂದ ತಿಳ್ಕೊಳ್ಳೋಣ. ನಾಳೆಯ ದಿವಸ ಬೆಳಗ್ಗೆ ಶ್ರೀಲಂಕಾದಲ್ಲಿರ್ತಕ್ಕಂತಹ ಭದ್ರಕಾಳಿ ಅಮ್ಮನವರ ದೇವಸ್ಥಾನ, ಮಯೂರಪತಿ ಸ್ಥಾನ, ಭದ್ರಕಾಳಿ ಅಮ್ಮನವರ ದೇವಸ್ಥಾನದಲ್ಲಿದ್ದಂತಹ ವಿಶೇಷವಾದಂತಹ ಸಿಂಹವಾಹಿನಿಯಾಗಿರತಕ್ಕಂತಹ ಮಹಾಕಾಳಿ ಸಂಹಾರ ಕಾಳಿಯ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಇರತಕ್ಕಂತಹದ್ದು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಸಂಹಾರ ಕಾಳಿ ನೋಡಿದರೆ ಗೊತ್ತಾಗುತ್ತೆ, ಎರಡು ಭುಜ ಅಲ್ಲ, ನಾಲ್ಕು ಭುಜ ಅಲ್ಲ, ಎಂಟು ಭುಜವೂ ಅಲ್ಲ, ದಶಭುಜವೂ ಅಲ್ಲ, 18 ಭುಜದ ದೇವತೆ. ಆದ್ದರಿಂದ ನಾಳೆ ದರ್ಶನ ಮಾಡಿಕೊಳ್ಳಿ, ಶುಭವಾಗ್ತದೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳುವಂತಹ ಸಮಯ. ಗುರುಗಳೇ, ಇಂದಿನ ಪ್ರಶ್ನೆ. ಇಂದಿನ ಜನ್ಮ ರಹಸ್ಯದಲ್ಲಿ ದಾಂಪತ್ಯ ಜೀವನದಲ್ಲಿ ಯಾವ ಯೋಗದ ಫಲವು ವಿಶೇಷವಾಗಿದೆ ಹೇಳುವಂತಹದ್ದನ್ನು ತಿಳಿದುಕೊಂಡಿದ್ದೀರಿ. ಧನ್ಯವಾದಗಳು ಗುರುಗಳೇ. ಸುಲಭವಾದಂತಹ ಪ್ರಶ್ನೆ, ನಮ್ಮ ಕಾರ್ಯಕ್ರಮ ನೀವು ನೋಡಿದ್ರೆ ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿರುತ್ತೆ. ಮತ್ತೊಮ್ಮೆ ನಾನು ನಿಮಗೆ ತಿಳಿಸ್ತೀನಿ, ಇಂದಿನ ಜನ್ಮ ರಹಸ್ಯ ಸಂಕಲ್ಪದಲ್ಲಿ ನಮ್ಮ ಗುರುಗಳು ದಾಂಪತ್ಯ ಜೀವನದಲ್ಲಿ ಯಾವ ಯೋಗದ ಬಗ್ಗೆ ವಿಶ್ಲೇಷಣೆ ನೀಡಿದ್ರು? ಇದಕ್ಕೆ ಸರಿಯಾದ ಉತ್ತರ ಈ ಕೂಡಲೇ ಇಮೇಲ್ ಮುಖಾಂತರ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಸೇರಿಸಿ ಬರೆದು ತಿಳಿಸಿ. ನಮ್ಮ ಗುರುಗಳ ಕಡೆಯಿಂದ ನಿಮಗೆ ವಿಶೇಷವಾದಂತಹ ಬಹುಮಾನ ಸಿಗತ್ತೆ. ಹಾಗಿದ್ರೆ ವಿಶೇಷವಾದಂತಹ ಬಹುಮಾನ ಯಾವುದು? ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಸಮುದ್ರ ಲಕ್ಷ್ಮಿ. ಆ ಸಮುದ್ರ ಲಕ್ಷ್ಮಿಯರಲ್ಲಿ ಕವಡೆಗಳು ಸಮುದ್ರದಲ್ಲೇ ಸಿಗುವಂತಹದ್ದು, ಅದಕ್ಕೆ ವರಾಟಿಕಾ ಹೇಳುವಂತಹ ಹೆಸರಿರ್ತಕ್ಕಂಥದ್ದು. ಆ ವರಾಟಿಕೆಗಳು ಅರ್ಥಾತ್ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ನೋಡಿ ಇದು ಸಮುದ್ರದಲ್ಲೇ ಸಿಗುವಂತಹ ವರಾಟಿಕೆಗಳು, ವಿಶೇಷವಾಗಿ ಒಂದೇ ರೀತಿಯ ಬಣ್ಣ ಇದೆ. ಇದನ್ನು ರಾಮೇಶ್ವರದಿಂದ ತಂದಿರತಕ್ಕಂಥದ್ದು ನಿಮಗಾಗಿ. ತುಂಬ ವಿಶೇಷವಾದಂತಹ ವರಾಟಿಕೆಗಳನ್ನು, 12 ವರಾಟಿಕೆಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ, ಇದರ ಜೊತೆಯಲ್ಲಿ 2 ಗೋಮತಿ ಚಕ್ರ, 1 ಲಕ್ಷ್ಮೀ ಕಾಸು, ಇದಿಷ್ಟು ಇಟ್ಕೊಂಡ್ರಿ ಅಂದರೆ ನಿಮ್ಮ ಮನೆಗೆ ಬಂದ ಲಕ್ಷ್ಮಿ ಮತ್ತು ಹೊರಗೆ ಹೋಗುವುದಿಲ್ಲ. ಆದ್ದರಿಂದ ಲಕ್ಷ್ಮಿಯ ಸಾನ್ನಿಧ್ಯಕ್ಕಾಗಿ 12 ವರಾಟಿಕೆಗಳು, 12 ಕವಡೆಗಳು ನಿಮ್ಮ ಮನೆಗೆ. ನೀವು ಸರಿಯಾದ ಉತ್ತರ ಕೊಟ್ಟಾಗ 12 ಕವಡೆಗಳನ್ನು ನಿಮ್ಮ ಮನೆಗೆ ಕಳಿಸಿಕೊಡಲಾಗ್ತದೆ. ನಮ್ಮವರು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ, 12 ಕವಡೆಗಳನ್ನು ನಿಮಗೆ ಕಳಿಸ್ಕೊಡ್ತಾರೆ, ಅದನ್ನು ಮನೆಯಲ್ಲಿಟ್ಟುಕೊಳ್ಳಿ, ಶುಭವಾಗಲಿ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಈ ಕವಡೆ ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಕಾರ್ಯಕ್ರಮ ಸಂಪೂರ್ಣವಾಗಿ ನೋಡಿ ಕೇಳುವಂಥ ಸುಲಭವಾದಂಥ ಪ್ರಶ್ನೆಗೆ ನಮಗೆ ಉತ್ತರ ನೀಡಿ. ಹಿಂದಿನ ನಮ್ಮ ವಿಜೇತರು ಯಾರು ಅಂತ ತಿಳಿಸುವಂಥ ಸಮಯ December 9. ನಾವು ಕೇಳಿದಂಥ ಪ್ರಶ್ನೆ, ಅಂದಿನ ದಿನ ಯಾವ ರುದ್ರಾಕ್ಷಿಯ ಬಗ್ಗೆ ನಮ್ಮ ಗುರುಗಳು ವಿಶ್ಲೇಷಣೆ ನೀಡಿದರು? ಅದಕ್ಕೆ ಸರಿಯಾದಂಥ ಉತ್ತರ ಗೌರಿ ಗರ್ಭ ರುದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ನೀಡಿರೋವರು ಮಹಾದೇವ್ ಅವರು, ಕಂಗ್ರ್ಯಾಚುಲೇಷನ್ಸ್. ಜೊತೆಗೆ 10 ನಾವು ಕೇಳಿದಂಥ ಪ್ರಶ್ನೆ, ಅಂದಿನ ದಿನ ಶ್ರೀಲಂಕಾದಲ್ಲಿ ಯಾವ ದೇವರ ದರ್ಶನವನ್ನು ನಾವು ಕಾರ್ಯಕ್ರಮದಲ್ಲಿ ಮಾಡಿಕೊಂಡ್ವಿ? ಇದಕ್ಕೆ ಸರಿಯಾದ ಉತ್ತರ ಪಂಚಮುಖಿ ಆಂಜನೇಯ. ಸರಿಯಾದಂಥ ಉತ್ತರ ಬರೆದು ತಿಳಿಸಿದ್ದವರು ಕೃತಿ ಅವರು. ಹಾಗಾಗಿ ಕೃತಿ ಅವರು ಹಾಗೂ ಮಹಾದೇವ್ ಅವರು, ಕಂಗ್ರ್ಯಾಚುಲೇಷನ್ಸ್ ನಿಮ್ಮಿಬ್ಬರಿಗೂ. ನಮ್ಮ ತಂಡದವರು ನಿಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ನಮ್ಮ ಗುರುಗಳ ಕಡೆಯಿಂದ ಈ ವರಾಟಿಕೆಗಳನ್ನು ತಲುಪಿಸ್ತಾರೆ. ವೀಕ್ಷಕರೇ, ಪ್ರತಿನಿತ್ಯ ನಮ್ಮ ಕಾರ್ಯಕ್ರಮ ನೋಡೋದನ್ನು ತಪ್ಪಿಸ್ಬೇಡಿ. ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 7:30. ಗುರುಗಳೇ, ನಿಮಗೆ ಭಕ್ತಿಪೂರ್ವಕ ವಂದನೆಗಳು. ನಮಸ್ಕಾರಗಳು. ವೀಕ್ಷಕರೇ, ಈಗಾಗಲೇ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಬೆಳಗ್ಗೆ ತುಂಬ ವಿಶೇಷತೆ ಇದೆ, ದಿವಸದಿಂದ ದಿವಸಕ್ಕೂ ವಿಶೇಷವಾಗಿರ್ತದೆ. ಇಂದಿನ ದಿವಸ ನಾಳೆದಲ್ಲ, ನಾಳೆಯ ದಿವಸ ನಾಡಿದ್ದಿರಲ್ಲ. ಆದ್ದರಿಂದ ನಾಳೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ಎಲ್ಲರೂ ಸುಖವಾಗಿರಿ, ಎಲ್ಲರೂ ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಶುಭಮಸ್ತು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ ನಂಬರ್ 1, ಸುಬ್ರಹ್ಮಣ್ಯ ನಿಲಯ, 1ನೇ ಮುಖ್ಯ ರಸ್ತೆ, 5ನೇ ಅಡ್ಡರಸ್ತೆ, ಶ್ರೀಕಂಠೇಶ್ವರ ನಗರ, ನಂದಿನಿ ಲೇಔಟ್, ಬೆಂಗಳೂರು 5600096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್ ಮಾಡಿ.